ನನ್ನ ಪ್ರೀತಿಯ ಸ್ಪರ್ಧಾರ್ಥಿಗಳಿಗೆ ನಮಸ್ಕಾರ ಇವತ್ ನಾವು ಡಿಸ್ಕಶನ್ ಮಾಡ್ತಕ್ಕಂಥದ್ದು ಈ ಒಂದು ನಾವು ಜಿಲ್ಲೆಗಳ ಬಗ್ಗೆ ನೋಡಿದ್ವಿ ಸೊ ಸುಮಾರು ಇಪ್ಪತ್ತೈದು ಜಿಲ್ಲೆಗಳ ಬಗ್ಗೆ ನಾವು ಆಲ್ರೆಡಿ ಡಿಸ್ಕಶನ್ ಮಾಡಿದ್ವಿ ಇವಾಗ ನಾವು ನೋಡ್ತಕ್ಕಂಥದ್ದು ಯಾವ್ದು ಅಂತಂದ್ರೆ ಇಪ್ಪತ್ತಾರನೇ ಜಿಲ್ಲೆ ಸೊ ಕರ್ನಾಟಕ ಈ ಒಂದು ಇತ್ತೀಚೆಗೆ ಕಾಲ್ಫಾರ್ಮ್ ಆಗಿರ್ತಕ್ಕಂಥ ವಿಲೇಜ್ ಅಕೌಂಟೆಂಟ್ ಆಗಿರ್ಬಹುದು ಅಥವಾ ಪಿ ಡಿಒ ಸಂಬಂಧಪಟ್ಟ ಆಗಿರಬಹುದು ಇವುಗಳ ಮೇಲ್ಗಡೆ ನಾವು ಕಾನ್ಸಂಟ್ರೇಷನ್ ಮಾಡೋದಾದ್ರೆ ಕರ್ನಾಟಕದ ಸಂಬಂಧಪಟ್ಟಂಗೆ ಸಿಲೆಬಸ್ ಕಾಪಿ ಒಳಗಡೆ ಮೆನ್ಷನ್ ಮಾಡೋದ್ರೆ ಕರ್ನಾಟಕ ಸಂಬಂಧಪಟ್ಟಂಗೆ ಹೆಚ್ಚಿಗೆ ಕೇಳಿದಾರೆ ಸೊ ಸ್ಟೇಟ್ ಇಂಪಾರ್ಟೆಂಟ್ ನ ಕನ್ಸಿಡರ್ ಮಾಡೋದಾದ್ರೆ ಇವಾಗ ಆಲ್ರೆಡಿ ನಾವು ಕರ್ನಾಟಕ ಜಿಯೋಗ್ರಫಿ ಸಂಬಂಧಪಟ್ಟಂಗೆ ನೋಡಿದ್ವಿ ಮೇಲ್ಮೇ ಲಕ್ಷಣಗಳು ಹಿಡ್ಕೊಂಡು ಕನ್ನಡದ ಆ ಒಂದು ಕೆಲವಷ್ಟು ಬೇಸಿಕ್ ಪಾಯಿಂಟ್ಸ್ ಗಳನ್ನ ಕವರ್ ಮಾಡ್ಕೊಳ್ತಾ ಬಂದಿದ್ವಿ ಅಂಡ್ ಅದೇ ರೀತಿ ಜಿಲ್ಲೆಗಳ ಬಗ್ಗೆ ನೋಡ್ತಾ ಇದ್ವಿ ಇವತ್ ನಾವು ನೋಡ್ತಕ್ಕಂಥದ್ದು ಆಲ್ರೆಡಿ ನಾವು ಸುಮಾರು ಇಪ್ಪತ್ತೈದು ಜಿಲ್ಲೆಗಳು ನೋಡ್ತಾ ಇದ್ವಿ ಇವತ್ ನಾವು ನೋಡ್ತಕ್ಕಂಥದ್ದು ಯಾವ್ದು ಅಂತಾರೆ ಜಿಲ್ಲೆ ಹಾಗಾದ್ರೆ ಯಾವ್ದಿದು ಇಪ್ಪತ್ತಾರನೇ ಜಿಲ್ಲೆ ಅಂತ ನೋಡಿದ್ರೆ ಚಿಕ್ಕಮಗಳೂರು ಇದೆ ಸೊ ಇಪ್ಪತ್ತಾರನೇ ಜಿಲ್ಲೆ ಯಾವ್ದಿದೆ ಅಂತಂದ್ರೆ ಚಿಕ್ಕಮಗಳೂರು ಜಿಲ್ಲೆನ ನಾವು ನೋಡ್ತೀವಿ ಹಂಗಾದ್ರೆ ಈ ಚಿಕ್ಕಮಗಳೂರು ಜಿಲ್ಲೆಯ ಪ್ರಮುಖ ಮಾಹಿತಿಯನ್ನ ನಾವು ನೋಡೋದಾದ್ರೆ ಭಾರತದಲ್ಲಿ ಕಾಫಿಯ ಜನ್ಮಸ್ಥಳ ಅಂತ ಹೇಳ್ಬಿಟ್ಟು ಯಾವ್ದು ಕರಿತೀವಿ ಅಂತಂದ್ರ ಚಿಕ್ಕಮಗಳೂರು ಜಿಲ್ಲೆಯನ್ನ ಕರಿತೀವಿ ಏನಂತ ಕರಿತೀವಿ ಅಂತಂದ್ರ ಕಾಫಿಯ ಜನ್ಮಸ್ಥಳ ಅಂತ ಕರಿತೀವಿ ಹೌದ್ ಅತಿ ಹೆಚ್ಚ ಕಾಫಿ ಎಲ್ಲಿ ಅಂತಂದ್ರ ಈ ಒಂದು ಚಿಕ್ಕಮಗಳೂರದೊಳಗಡೆ ಅದಕ್ಕೆ ಕಾಫಿಯ ಜನ್ಮಸ್ಥಳ ಈ ಒಂದಷ್ಟು ಬಾಬಾ ಬುಡನ್ಗೆರಿ ಒಳಗಡೆ ಏನ್ ಮಾಡ್ತಾರೆ ಅಂತಾರ ಬಾಬಾ ಬುಡನ್ಗೆರಿ ಒಳಗಡೆ ಈ ಒಂದು ಕಾಫಿ ಅತಿ ಹೆಚ್ಚ ಬೆಳಿತಕ್ಕಂಥದ್ದು ಬಾಬಾ ಬುಡನ್ಗೆರಿ ಕಂಡು ಬರೋದಿಲ್ಲಿ ಅಂತಂದ್ರ ಈ ಒಂದು ಚಿಕ್ಕಮಗಳೂರಲ್ಲಿ ಅನ್ನೋದು ಗೊತ್ತು ಸೊ ಹಾಗಾದ್ರೆ ಇಲ್ಲಿ ಭಾರತದಲ್ಲಿ ಕಾಫಿಯ ಜನ್ಮಸ್ಥಳ ಅತಿ ಹೆಚ್ಚಾಗಿ ಕಾಫಿ ಬೆಳೆಯೋದು ಯಾವ್ದು ಅಂತ ಚಿಕ್ಕಮಗಳೂರು ಹಾಗಾದ್ರೆ ಇಲ್ಲಿ ಗರಿಷ್ಠ ಪ್ರಮಾಣದಲ್ಲಿ ಉತ್ಪಾದನೆ ಮಾಡ್ತಕ್ಕಂತಹ ಬೆಳೆ ಕಾಫಿ ಬೆಳೆ ಯಾವ್ದು ಅಂದ್ರ ರೊಬೋಸ್ಟ್ರಾ ಅಂತ ಹೇಳ್ತೀವಿ ಸೊ ಈ ಒಂದು ಕಾಫಿಯ ಅರೇಬಿಕಾ ಅಂತಿದೆ ಕಾಫಿಯ ರೋಬೋಸ್ಟ್ರಾ ಅಂತಿದೆ ಸೊ ಅದೇ ರೀತಿ ಯಾವ್ದು ಅಂತಂದ್ರೆ ಕಾಫಿಯ ಅಹ್ ಅಂದ್ರೆ ಕಾಫಿಯ ರೊಬೋಸ್ಟಾ ಅಂತ ತಳಿ ಇದೆ ಕಾಫಿಯ ಅರೇಬಿಕಾ ಇದೆ ಕಾಫಿಯ ಇಂಡಿಕಾ ಅಂತ ಇದೆ ಹೌದಾ ಸೊ ಎಲ್ಲಾ ತಳಿಗಳಲ್ಲಿ ನಮ್ಮ ಕರ್ನಾಟಕದೊಳಗಡೆ ಒಳಗಡೆ ಅತಿ ಹೆಚ್ಚಾಗಿ ಬೆಳಿತಕ್ಕಂತಹ ಕಾಫಿಯ ತಳಿ ಯಾವುದು ಅಂತ ನೋಡಿದ್ರೆ ಕಾಫಿಯ ರೊಬೋಸ್ಟ್ರಾ ಅಂತ ಹೇಳ್ತಿವಿ ಈ ರೊಬೋಸ್ಟ್ರಾ ಅಂತಕ್ಕಂಥ ತಳಿ ಬಹಳಷ್ಟು ಫೇಮಸ್ ಆಗಿರೋದು ಸೊ ಅದ್ರ ಕಾಫಿಯಲ್ಲಿ ಕೆಫಿನ್ ಅಂತಕ್ಕಂತ ಕೆಮಿಕಲ್ ಕಂಡು ಬರುತ್ತೆ ಅದಕ್ಕೆ ರಿಫ್ರೆಶಿಂಗ್ ಅಬಿಲಿಟಿ ಇರುತ್ತೆ ಟೀ ಒಳಗಡೆ ಟೀ ಕುಡಿದ ತಕ್ಷಣ ಕಾಫಿ ತಕ್ಷಣ ನಮ್ಗೆ ಏನು ಅಂತ ರಿಫ್ರೆಶ್ನೆಸ್ ಅನ್ಸುತ್ತೆ ಸೊ ಹಾಗಾಗಿ ಟೀ ಒಳಗಡೆ ಟ್ಯಾನಿನ್ ಇರುತ್ತೆ ಕಾಫಿ ಒಳಗಡೆ ಕೆಫಿನ್ ಇರುತ್ತೆ ಸೊ ಹಾಗಾಗಿ ಇಲ್ಲಿ ಮುಖ್ಯವಾಗಿ ಏನು ಅಂತಂದ್ರೆ ಕಾಫಿ ಅಥವಾ ಈ ಒಂದು ಉತ್ಪಾದನಾ ಅತಿ ಹೆಚ್ಚಾಗಿ ಬೆಳೆಯೋದಿಲ್ಲ ಅಂದ್ರೆ ಚಿಕ್ಕಮಗಳೂರು ಒಳಗಡೆ ಹಾಗಾದ್ರೆ ಈ ಒಂದು ಚಿಕ್ಕಮಗಳೂರು ಒಳಗಡೆ ಕೇಂದ್ರ ಕಾಫಿ ಸಂಶೋಧನಾ ಕೂಡ ಇದೆ ಹೌದಾ ಸೊ ಕಾಫಿ ಸಂಶೋಧನಾ ಕೇಂದ್ರ ಎಲ್ಲಿ ಕಂಡು ಬರ್ತಾ ಅಂದ್ರ ಚಿಕ್ಕಮಗಳೂರಲ್ಲಿ ಇದೆ ಕರ್ನಾಟಕದ ಅತಿ ಹತ್ತರವಾಗಿರ್ತಕ್ಕಂಥ ಶಿಖರ ಯಾವುದು ಅಂತಂದ್ರೆ ಮುಳ್ಳಯ್ಯನಗಿರಿ ಮುಳ್ಳಯ್ಯನಗಿರಿ ಶಿಖರ ಇರೋದೆಲ್ಲಿ ಅಂತಂದ್ರೆ ಈ ಒಂದು ಚಿಕ್ಕಮಗಳೂರ್ ಒಳಗಡೆ ಸೊ ಹಾಗಾದ್ರೆ ಟೋಟಲ್ ಎಷ್ಟು ಎತ್ತರದಲ್ಲಿದೆ ಅಂತಂದ್ರೆ ಒಂದ್ ಸಾವಿರದ ಒಂಬೈನೂರ ಹದಿಮೂರು ಮೀಟರ್ ಎಷ್ಟು ಎತ್ತರದಲ್ಲಿದೆ ಯಾವ್ದು ಅಂತಂದ್ರ ಈ ಒಂದು ಮುಳ್ಳಯ್ಯನಗಿರಿ ಹೌದಾ ಚಿಕ್ಕಮಗಳೂರಿನ ಮುಳ್ಳಯ್ಯನಗಿರಿ ಬಹಳಷ್ಟು ಫೇಮಸ್ ಸೊ ಹಾಗಾದ್ರೆ ಕರ್ನಾಟಕದ ಅತಿ ಎತ್ತರವಾಗಿರ್ತಕ್ಕಂತ ಶಿಖರ ಯಾವ್ದು ಅಂತರ ಮುಳ್ಳಯ್ಯನಗಿರಿ ಎಷ್ಟ್ ಹೈಟ್ ಅಲ್ಲಿದೆ ಅಂತಂದ್ರ ಒಂದ್ ಸಾವಿರದ ಒಂಬೈನೂರ ಹದಿಮೂರು ಮೀಟರ್ ನಲ್ಲಿ ಏನಾಗಿದೆ ಅಂದ್ರೆ ಸಮುದ್ರ ಮಟ್ಟದಿಂದ ಹಿಡ್ಕೊಂಡು ಎತ್ತರ ಎಷ್ಟು ಅಂತಂದ್ರೆ ಒಂದ್ ಸಾವಿರದ ಒಂಬೈನೂರ ಹದಿಮೂರು ಮೀಟರ್ ಸೊ ಹಂಗಾದ್ರೆ ಚಿಕ್ಕಮಗಳೂರಲ್ಲಿ ಇರ್ತಕ್ಕಂತಹ ಪ್ರಮುಖವಾಗಿ ಒಂದು ಉದ್ಯಾನವನ ಇದೆ ಯಾವುದು ಅಂತಂದ್ರೆ ಕುದುರೆ ರಾಷ್ಟ್ರೀಯ ಉದ್ಯಾನವನ ಅಂತ ಹೇಳ್ತೀವಿ ಈ ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ ಹತ್ತೊಂಬತ್ ನೂರ ಎಂಬತ್ತೆರಡರೊಳಗಡೆ ಸ್ಥಾಪನೆ ಆಗತ್ತೆ ಈ ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ ಅಂತಕ್ಕಂಥದ್ದು ಚಿಕ್ಕಮಗಳೂರೊಳಗಡೆ ಕಂಡು ಬರುತ್ತೆ ಹೌದಾ ಸೊ ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ ಕಂಡು ಬರೋದೆ ಅಂತಾರೆ ಹಾಗಾದ್ರೆ ಕುದುರೆಮುಖ ಮುಖ ಅಂತಕ್ಕಂಥದ್ದು ಒಂದೇನಾಗ್ತಿ ಅಂದ್ರೆ ಅತಿ ಹೆಚ್ಚು ಯಾವ್ದ ಫೇಮಸ್ ಆಗಿರೋದು ಅಂತ ಕಬ್ಬಿಣದ ಅದಿರಿಗೆ ಬಹಳಷ್ಟು ಫೇಮಸ್ ಆಗಿರೋದು ಹೌದಾ ಕುದುರೆಮುಖ ಮುಖ ಅತಿ ಹೆಚ್ಚಾಗಿ ಯಾವ್ದು ಫೇಮಸ್ ಆಗಿರೋದು ಅಂದ್ರೆ ಕಬ್ಬಿಣದ ಅದಿರಿಗೆ ಬಹಳಷ್ಟು ಫೇಮಸ್ ಆಗಿರೋದು ಅದ್ರ ಜೊತೆ ಒಂದ್ ಪಾಯಿಂಟ್ ನೆನ್ಪಿಟ್ ಕೊಡ್ರಿ ಈ ಕುದುರೆ ಮುಖದೊಳಗಡೆ ಏನಾಗ್ತಿ ಅಂದ್ರೆ ಭದ್ರಾ ನದಿ ದಂಡೆಯ ಮೇಲೆ ಇದೆ ತುಂಗಾ ಅಂತಕ್ಕಂಥ ನದಿ ಭದ್ರಾ ಅಂತ ಅಂತಕ್ಕಂಥ ನದಿ ನೇತ್ರಾವತಿ ಅಂತಕ್ಕಂಥ ನದಿ ಏನಾಗ್ತತಿ ಅಂದ್ರೆ ಮುಖ್ಯವಾಗಿ ಚಿಕ್ಕಮಗಳೂರಲ್ಲಿ ಹರಿತಾವ ಹಾಗಾದ್ರೆ ಇಲ್ಲಿ ಮುಖ್ಯವಾಗಿ ಕುದುರೆ ಮುಖ ಒಂದು ಪ್ರಭೇದ ಬಹಳಷ್ಟು ಇಂಪಾರ್ಟೆಂಟ್ ಯಾವುದು ಅಂತಂದ್ರ ಸಿಂಘಳಿಕಗಳು ಅಂತ ಹೇಳ್ತೀವಿ ಅಥವಾ ಸಿಂಹದ ಬಾಲ ಉಳ್ತಕ್ಕಂತಹ ಮೆಕ್ಯಾಕಸ್ ಮಂಕೀಸ್ ಅಂತ ಹೇಳ್ತೀವಿ ಮೆಕಾಕಸ್ ಅಂತಕ್ಕಂತಹ ಒಂದು ಮಂಗಗಳ ಪ್ರಭೇದ ಏನಾಗುತ್ತೆ ಅಂದ್ರೆ ಕುದುರೆ ಮುಖದಲ್ಲಿ ಬಹಳಷ್ಟು ಫೇಮಸ್ ಆಗಿರೋದು ಸೊ ಹಾಗಾದ್ರೆ ಇಲ್ಲಿ ಕಬ್ಬಿಣದ ಅದಿರೋ ಕಬ್ಬಿಣದ ನಿಕ್ಷೇಪಗಳು ಏನಾಗ್ತವು ಅಂದ್ರೆ ಅತಿ ಹೆಚ್ಚಾಗಿ ಸಿಗೋದಿಲ್ಲ ಅಂದ್ರ ಕುದುರೆ ಅದು ಗಣಿಗಾರಿಕೆಯನ್ನ ಬ್ಯಾನ್ ಕೂಡ ಮಾಡ್ಲಾಯ್ತು ಹೌದಾ ಸೊ ಗಣಿಗಾರಿಕೆಯನ್ನ ಮುಖ್ಯವಾಗಿ ಅಂದ್ರೆ ಪರಿಸರ ಸೂಕ್ಷ್ಮ ವಲಯ ಅಂತ ಹೇಳ್ಬಿಟ್ಟು ಏನ್ ಘೋಷಣೆ ಮಾಡ್ತಾರೋ ಸೊ ಅದ್ ಘೋಷಣೆ ಆದ ನಂತರ ಇಲ್ಲಿ ಇರ್ತಕ್ಕಂತಹ ಗಣಿಗಾರಿಕೆ ಕೂಡ ಏನ್ ಮಾಡ್ತಾರೆ ಅಂತ ಬ್ಯಾಂಡ್ ಮಾಡ್ತಾರೆ ಇನ್ನ ಚಿಕ್ಕಮಗಳೂರಿನಲ್ಲಿ ತುಂಗಾ ನದಿಯ ದಂಡೆ ಮೇಲೆ ಇರ್ತಕ್ಕಂತಹ ಶೃಂಗೇರಿಯಲ್ಲಿ ಶಂಕರಾಚಾರ್ಯರ ಶಾರದಾ ಪೀಠ ಇದೆ ಹೌದಾ ಸೊ ಶೃಂಗೇರಿ ಒಳಗಡೆ ಏನಾಗುತ್ತೆ ಅಂತಂದ್ರೆ ಶಂಕರಾಚಾರ್ಯ ಸ್ಥಾಪನೆ ಮಾಡಿರ್ತಕ್ಕಂತ ಶಾರದಾ ಪೀಠ ಇದೆ ಸೊ ಬಾಬಾ ಬುಡನ್ಗಿರಿ ಬೆಟ್ಟದಲ್ಲಿ ಏನಾಗುತ್ತೆ ಅಂತಂದ್ರೆ ಇಲ್ಲಿ ಬಾಬಾ ಬುಡನ್ಗಿರಿ ಅಂತಕ್ಕಂತ ಬೆಟ್ಟ ಕೂಡ ಏನಾಗುತ್ತೆ ಅಂತ ಕಂಡು ಬರುತ್ತೆ ಜೊತೆಗೆ ಇದನ್ನು ಚಂದ್ರದೋಣ ಪರ್ವತ ಅಂತ ಕೂಡ ಕರೀತಾರೆ ಇಲ್ಲೇ ನಿಮ್ಗೆ ಕಾಣಿಸಿದಲ್ಲ ಇದೇ ಯಾವುದು ಅಂದ್ರೆ ಬಾಬಾ ಬುಡನ್ಗಿರಿ ಬೆಟ್ಟ ಇದನ್ನ ಏನಂತ ಕರಿತೀವಿ ಅಂತ ಚಂದ್ರದೋಣ ಪರ್ವತ ಅಂತ ಕೂಡ ಕರಿತೀವಿ ಜೊತೆಗೆ ಕಲ್ಹತ್ಗಿರಿ ಆಗಿರ್ಬೋದು ಹೆಬ್ಬೆ ಅಂತಕ್ಕಂತಹ ಎರಡು ಜಲಪಾತಗಳು ಕಂಡು ಬರ್ತವೆ ಹೌದಾ ಕಲ್ಹತ್ಗಿರಿ ಜಲಪಾತಗಳಾಗಿರ್ಬೋದು ಇನ್ನೊಂದು ಯಾವುದು ಯಾವ್ದು ಅಂತ ಹೆಬ್ಬೆ ಜಲಪಾತ ಈ ಎರಡು ಜಲಪಾತಗಳು ಪ್ರಮುಖವಾಗಿ ಎಲ್ಲಿ ಕಂಡು ಬರ್ತಾವ ಚಿಕ್ಕಮಗಳೂರಿನಲ್ಲಿ ಕಂಡು ಬರ್ತಕ್ಕಂಥದ್ದು ಸೊ ಹಾಗಾದ್ರೆ ಚಿಕ್ಕಮಗಳೂರು ಅಂತಂದಾಗ ಪ್ರಮುಖವಾಗಿ ಯಾವ್ದು ನೋಡ್ತೀವಿ ಅಂದ್ರ ಕಾಫಿಯನ್ನು ಅತಿ ಹೆಚ್ಚಾಗಿ ಬೆಳೆಯೋದು ಚಿಕ್ಕಮಗಳೂರು ಜೊತೆಗೆ ಅತಿ ಹೆಚ್ಚು ಬೆಳೀತಕ್ಕಂತ ಕಾಫಿ ಬೆಳೆ ಯಾವುದು ಅಂದ್ರೆ ಕಾಫಿಯ ರೊಬೋಸ್ಟ್ರಾ ಅಂತ ಹೇಳ್ತೀವಿ ಅದ್ರ ಜೊತೆಗೆ ಕಾಫಿ ಸಂಶೋಧನಾ ಕೇಂದ್ರ ಇರೋದೆಲ್ಲಿ ಅಂತಂದ್ರೆ ಚಿಕ್ಕಮಗಳೂರ್ ಒಳಗಡೆ ಇದೆ ಸೊ ಕರ್ನಾಟಕದ ಅತಿ ಎತ್ತರವಾಗಿರ್ತಕ್ಕಂಥ ಶಿಖರ ಆಗಿರ್ತಕ್ಕಂಥ ಮುಳ್ಳಯ್ಯನಗಿರಿ ಏನಾಗುತ್ತೆ ಅಂತಂದ್ರೆ ಈ ಒಂದು ಚಿಕ್ಕಮಗಳೂರಲ್ಲಿ ಕಂಡು ಬರುತ್ತೆ ಸೊ ಮುಳ್ಳಯ್ಯನಗಿರಿ ಎತ್ತರ ಎಷ್ಟೈತಿ ಅಂದ್ರೆ ಸಮುದ್ರ ಮಟ್ಟದಿಂದ ಇಟ್ಕೊಂಡು ಒಂದ್ ಸಾವಿರದ ಒಂಬೈನೂರ ಹದಿಮೂರು ಮೀಟರ್ ಎತ್ತರದಲ್ಲಿ ಯಾವ್ದಿದೆ ಅಂತಂದ್ರ ಮುಳ್ಳಯ್ಯನಗಿರಿ ಇದೆ ಇಲ್ಲಿರ್ತಕ್ಕಂಥ ಕುದುರೆ ರಾಷ್ಟ್ರೀಯ ಉದ್ಯಾನವನ ಬಹಳಷ್ಟು ಫೇಮಸ್ ಆಗಿರ್ತಕ್ಕಂಥ ರಾಷ್ಟ್ರೀಯ ಉದ್ಯಾನವನ ಜೊತೆಗೆ ಕುದುರೆ ಮುಖದೊಳಗಡೆ ಕಂಡು ಬರ್ತಕ್ಕಂತಹ ಈ ಒಂದು ಕುದುರೆ ಮುಖದಲ್ಲಿ ಕಂಡು ಬರ್ತಕ್ಕಂತಹ ಈ ಒಂದು ಅದಿರು ಯಾವುದು ಅಂದ್ರೆ ಕಬ್ಬಿಣದ ಅದಿರು ಅಂತ ಹೇಳ್ತಿವಿ ಸೊ ಅದೇ ರೀತಿ ಚಿಕ್ಕಮಗಳೂರಿನಲ್ಲಿ ತುಂಗಾ ನದಿ ಅಂತಕ್ಕಂತಹ ಈ ನದಿ ಹರಿಯುತ್ತೋ ಅದರ ದಂಡೆ ಮೇಲ್ಗಡೆ ಏನಾಗುತ್ತೆ ಅಂತಂದ್ರೆ ಈ ಒಂದು ಶೃಂಗೇರಿ ಅಂತಕ್ಕಂತ ಟೆಂಪಲ್ ಕೂಡ ಇದೆ ಸೊ ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಶಂಕರಾಚಾರ್ಯ ಶಾರದಾ ಮಠವನ್ನು ಕೂಡ ಸ್ಥಾಪನೆ ಮಾಡ್ತಾರೆ ಹಾಗಾದ್ರೆ ಬಾಬಾ ಬುಡನ್ಗಿರಿ ಬೆಟ್ಟ ಏನಾಗುತ್ತೆ ಅಂತಂದ್ರೆ ಈ ಒಂದು ಅಹ್ ಇದ್ರಲ್ಲಿ ಕಂಡು ಬರುತ್ತೆ ಚಿಕ್ಕಮಗಳೂರಲ್ಲಿ ಕಂಡು ಬರುತ್ತೆ ಸೊ ಜೊತೆಗೆ ಈ ಒಂದು ಬಾಬಾ ಗುಣದೇವಿ ಬೆಟ್ಟ ಇರ್ತಕ್ಕಂತಹ ಪ್ರದೇಶವನ್ನ ಅಥವಾ ಪರ್ವತ ಏನ್ ಕರೀತಾರೆ ಅಂದ್ರೆ ಚಂದ್ರ ದ್ರೋಣ ಪರ್ವತ ಅಂತ ಕೂಡ ಕರೀತಾರೆ ಕಲ್ಹತ್ ಆಗಿರ್ಬೋದು ಹೆಬ್ಬೆ ಆಗಿರ್ಬೋದು ಇವು ಜಲಪಾತಗಳು ಎಲ್ಲಿ ಕಂಡು ಬರ್ತಾವ ಅಂತಂದ್ರೆ ಚಿಕ್ಕಮಗಳೂರೊಳಗಡೆ ಕಂಡು ಬರ್ತವೆ ಸೊ ಇವತ್ತು ನಾವು ನೋಡ್ತಕ್ಕಂಥ ಮೊದಲೇ ಜಿಲ್ಲೆ ಯಾವುದು ಅಂತ ಚಿಕ್ಕಮಗಳೂರು ಸೊ ಚಿಕ್ಕಮಗಳೂರ್ ನಂತರ ನೆಕ್ಸ್ಟ್ ಪಶ್ಚಿಮ ಘಟ್ಟಗಳನ್ನ ಹೊಂದೊಂಡಿರ್ತಕ್ಕಂಥ ಚಿಕ್ಕಮಗಳೂರು ನೋಡಕ್ ನಮ್ಮ ಎಲ್ಲಾ ಪ್ಲೇಸ್ ನೋಡೋ ಕರ್ನಾಟಕದ ಕೂಡ ಅತಿ ಸುಂದರವಾಗಿರ್ತಕ್ಕಂಥದ್ದು ಯಾವುದು ಅಂತ ಚಿಕ್ಕಮಗಳೂರು ಜಿಲ್ಲೆ ಚಿಕ್ಕಮಗಳೂರು ಆಗಿರ್ಬೋದು ಕೊಡಗು ಕೊಡಗು ಆಗಿರ್ಬೋದು ಅಂದ್ರೆ ಮಡಿಕೇರಿ ಸೈಡ್ ಅಂತ ಏನ್ ಹೇಳ್ತೀವಿ ಸೊ ಕೂರ್ಗೇರಿ ಏನ್ ಅಂತ ಹೇಳ್ತಾ ಅದಾಗಿರ್ಬೋದು ಚಿಕ್ಕಮಗಳೂರು ಶಿವಮೊಗ್ಗ ಇವೆಲ್ಲ ಏನಾಗ್ತತಿ ಅಂತಾರ ನಮ್ಮ ಕರ್ನಾಟಕದ ಈ ಒಂದು ಆ ಅಂದ್ರೆ ಸೌಂದರ್ಯವನ್ನ ಇನ್ನೂ ಹೆಚ್ಚು ಮಾಡ್ತಕ್ಕಂಥದ್ದು ಯಾವ್ದು ಅಂತಂದ್ರೆ ಈ ಒಂದು ಪಶ್ಚಿಮ ಘಟ್ಟಗಳ ಘಟ್ಟಗಳ ಜಿಲ್ಲೆಗಳು ಸೊ ಅದೇ ರೀತಿ ಇರ್ತಕ್ಕಂಥ ಮತ್ತೊಂದು ಜಿಲ್ಲೆ ಯಾವ್ದು ಅಂತಂದ್ರ ದಾವಣಗೆರೆ ಜಿಲ್ಲೆ ಅಂತ ಹೇಳ್ತೀವಿ ಯಾವುದು ಅಂತಾರ ದಾವಣಗೆರೆ ಜಿಲ್ಲೆ ಸೊ ದಾವಣಗೆರೆ ಅಂತ ಕ್ಷಣ ಏನು ಅಂತಂದ್ರೆ ದಾವಣಗೆರೆ ಬೆಣ್ಣೆ ದೋಸೆ ಅಂತ ಹೇಳ್ತೀವಿ ಹೌದಾ ಸೊ ದಾವಣಗೆರೆ ಅಂತ ಬಂದಾಗ ದಾವಣಗೆರೆ ಬೆಣ್ಣೆ ದೋಸ ನ ಬರುತ್ತೆ ಸೊ ದಾವಣಗೆರೆ ಅಂತಕ್ಕಂಥದ್ದು ನೆಕ್ಸ್ಟ್ ನೆಕ್ಸ್ಟ್ ಡಿಸ್ಟ್ರಿಕ್ಟ್ ಸೊ ಹಾಗಾದ್ರೆ ಕರ್ನಾಟಕದ ಹೃದಯ ಜಿಲ್ಲೆ ಅಂತ ಕರಿತೀವಿ ಸೊ ದಾವಣಗೆರೆ ಜಿಲ್ಲೆ ಅಂತ ಹೇಳಿದ್ರೆ ಯಾವುದು ಅಂದ್ರ ಕರ್ನಾಟಕದ ಹೃದಯ ಜಿಲ್ಲೆ ಅಂತ ಹೇಳ್ಬಿಟ್ಟು ಯಾವ್ದು ಕರಿತೀವಿ ಅಂದ್ರೆ ದಾವಣಗೆರೆ ಜಿಲ್ಲೆ ಕರಿತೀವಿ ಹಾಗಾದ್ರೆ ಕರ್ನಾಟಕದ ಮ್ಯಾಂಚೆಸ್ಟರ್ ಅಂತ ಕೂಡ ಯಾವ್ದು ಕರಿತೀವಿ ಅಂತಂದ್ರೆ ಈ ಒಂದು ಆ ಯಾವ್ದು ಕರಿತೀವಿ ಕರ್ನಾಟಕದ ಮ್ಯಾಂಚೆಸ್ಟರ್ ಅಂತ ಕರಿತೀವಿ ಯಾವ್ದಕ್ಕೆ ಅಂತಂದ್ರೆ ಈ ಒಂದು ದಾವಣಗೆರೆ ಜಿಲ್ಲೆಗೆ ಯಾಕಂದ್ರೆ ಅತಿ ಹೆಚ್ಚಿನ ಬಟ್ಟೆ ಉತ್ಪಾದನೆ ಆಗಿರೋದ್ರಿಂದ ಕರ್ನಾಟಕದ ಮ್ಯಾಂಚೆಸ್ಟರ್ ಅಂತ ಕೂಡ ಕರಿತೀವಿ ಸೊ ಅದ್ರ ದಾವಣಗೆರೆ ವಿಶ್ವ ಹಾಗಾದ್ರೆ ನೀವು ನನಗೆ ಭಾರತದ ಮ್ಯಾಂಚೆಸ್ಟರ್ ಅಂತ ಯಾವ್ದು ಕರಿತಾರೆ ಕೇಳ್ ಮತ್ತೆ ಕನ್ಫ್ಯೂಷನ್ ಅಹಮದಾಬಾದ್ ಅಂತ ಕೆಲವ್ರು ಹೇಳ್ತಾರೆ ಕೆಲವರು ಮುಂಬೈ ಅಂತ ಹೇಳ್ತಾರೆ ಹಾಗಾದ್ರೆ ನೀವು ನಂಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಕರ್ನಾಟಕ ಇದು ಭಾರತದ ಮ್ಯಾಂಚೆಸ್ಟರ್ ಅಂತ ಹೇಳ್ಬಿಟ್ಟು ಯಾವ್ದು ಕರಿತೀವಿ ಸೊ ದಾವಣಗೆರೆ ವಿಶ್ವವಿದ್ಯಾಲಯ ಕಂಡು ಬರುತ್ತದೆ ಎಲ್ಲಿ ಅಂತಂದ್ರೆ ಅಂದ್ರೆ ದಾವಣಗೆರೆ ಒಳಗಡೆ ದಾವಣಗೆರೆ ವಿಶ್ವವಿದ್ಯಾಲಯ ಕಂಡು ಬರುತ್ತದೆ ಆ ದಾವಣಗೆರೆ ವಿಶ್ವವಿದ್ಯಾಲಯ ಧೈಯ ವಾಕ್ಯ ಏನಿದೆ ಅಂತಾರ ತಮ ಸೋಮ ಜ್ಯೋತಿರ್ಗಮಯ ಅಂತಕ್ಕಂಥ ಧ್ಯೇಯ ವಾಕ್ಯ ಇದೆ ಹೌದಾ ತಮ ಸೋಮ ಜ್ಯೋತಿರ್ಗಮಯ ಅಂತಕ್ಕಂಥ ಧ್ಯೇಯ ವಾಕ್ಯ ಇದೆ ಯಾವ್ದ್ರದು ಅಂತಂದ್ರೆ ಇಲ್ಲಿ ದಾವಣಗೆರೆ ಯೂನಿವರ್ಸಿಟಿದು ಸಮುದ್ರದ ಅಂಗವಿಕಲರ ಪುನರ್ವಸತಿ ಪ್ರಾದೇಶಿಕ ಕೇಂದ್ರವಿದೆ ಸಮುದ್ರ ಅಂಗವಿಕಲರ ಈ ಒಂದು ಪುನರ್ವಸತಿ ಪ್ರಾದೇಶಿಕ ಕೇಂದ್ರ ಕಚೇರಿ ಅಥವಾ ಕೇಂದ್ರ ಎಲ್ಲೈತಿ ಅಂತಂದ್ರೆ ಈ ಒಂದು ದಾವಣಗೆರೆ ಜಿಲ್ಲೆ ಒಳಗಡೆ ಇದೆ ಜೊತೆಗೆ ದಕ್ಷಿಣ ಭಾರತದ ಅತಿ ದೊಡ್ಡ ಕೆರೆ ಆಗಿರ್ತಕ್ಕಂತಹ ಶಾಂತಿಸಾಗರ ಕೆರೆ ಏನಾಗುತ್ತೆ ಅಂತಂದ್ರ ಈ ಒಂದು ಚನ್ನಗಿರಿಯಲ್ಲಿದೆ ಚನ್ನಗಿರಿಯಲ್ಲಿದೆ ಅಂತ ದಾವಣಗೆರೆ ಜಿಲ್ಲೆಯಲ್ಲಿದೆ ನಮ್ಮ ದಕ್ಷಿಣ ಭಾರತದ ಅತಿ ದೊಡ್ಡ ಕೆರೆ ಯಾವುದು ಅಂತಂದ್ರ ಶಾಂತಿ ಕೆರೆ ಈ ಶಾಂತಿ ಕೆರೆ ಶಾಂತಿಸಾಗರ ಕೆರೆ ಅಂತ ಹೇಳ್ತೀವಿ ಇದು ಕಂಡು ಬರುದಿ ಅಂತ ಚನ್ನಗಿರಿ ಒಳಗಡೆ ಸೊ ಹಾಗಾದ್ರೆ ಈ ಚನ್ನಗಿರಿ ಏನಾಗುತ್ತೆ ಅಂತಂದ್ರ ಈ ಒಂದು ಅಹ್ ಯಾವ ಜಿಲ್ಲೆ ಒಳಗೆ ಕಂಡು ಬರುತ್ತೆ ಅಂದ್ರ ದಾವಣಗೆರೆ ಜಿಲ್ಲೆ ಒಳಗಡೆ ಕಂಡು ಬರುತ್ತೆ ಇನ್ನ ಮುಖ್ಯವಾಗಿ ಏನು ಅಂತಂದ್ರೆ ಸೊ ದಾವಣಗೆರೆ ಜಿಲ್ಲೆ ಅಂತಂದಾಗ ಹೃದಯ ಜಿಲ್ಲೆ ಅನ್ನೋದು ನೆನ್ಪಿರ್ಲಿ ಪಾಯಿಂಟ್ ಸೊ ಅದಾದ ನಂತರ ಕರ್ನಾಟಕದ ಮ್ಯಾಂಚೆಸ್ಟರ್ ಅಂತ ಯಾವ್ದು ಕರಿತೀವಿ ಅಂತ ದಾವಣಗೆರೆ ಜಿಲ್ಲೆ ಕರಿತೀವಿ ಜೊತೆಗೆ ಈ ಒಂದು ದಾವಣಗೆರೆ ಜಿಲ್ಲೆಯ ಯೂನಿವರ್ಸಿಟಿ ವಿಶ್ವವಿದ್ಯಾಲಯದ ವಾಕ್ಯ ಏನು ಅಂತಂದಾಗ ತಮಸೋಮ ಜ್ಯೋತಿರ್ಗಮಯ ಗಮಯ ಅಂತಕ್ಕಂಥ ವಾಕ್ಯ ಅಂತ ಹೇಳ್ತೀವಿ ಅದ್ರ ಜೊತೆಗೆ ಸೊ ಸಮ ಇಲ್ಲಿ ಇಲ್ಲಿ ಮುಖ್ಯವಾಗಿ ಏನಾಗುತ್ತೆ ಅಂತಂದ್ರ ದಕ್ಷಿಣ ಭಾರತದ ಅತಿ ದೊಡ್ಡ ಕೆರೆ ಇರೋದ್ಯಾವ್ದು ಅಂತಂದ್ರೆ ಶಾಂತಿ ಸಾಗರ ಕೆರೆ ಇದು ಕಂಡು ಬರೋದು ಚನ್ನಗಿರಿ ಒಳಗಡೆ ಅದು ಕೂಡ ಇರೋದು ಇಲ್ಲಿ ಅಂತಂದ್ರ ದಾವಣಗೆರೆ ಒಳಗಡೆ ಸೊ ನೆಕ್ಸ್ಟ್ ನೋಡ್ತಕ್ಕಂತ ಮತ್ತೊಂದು ಜಿಲ್ಲೆ ಯಾವುದು ಅಂತಂದ್ರೆ ಹಾವೇರಿ ಜಿಲ್ಲೆ ಅಂತ ಹೇಳ್ತೀವಿ ನೆಕ್ಸ್ಟ್ ನೋಡ್ತಕ್ಕಂತ ಜಿಲ್ಲೆ ಯಾವ್ದು ಅಂತಾರ ಹಾವೇರಿ ಜಿಲ್ಲೆ ಹಾವೇರಿ ಜಿಲ್ಲೆಯ ಬಾಡ ಅಂತಕ್ಕಂತಹ ಗ್ರಾಮದೊಳಗಡೆ ಒಳಗಡೆ ಏನ್ ಮಾಡ್ತಾರೆ ಅಂತಂದ್ರೆ ಜನನ ಆಗತ್ತೆ ಹಾಗಾದ್ರೆ ಕಣಕದಾಸರು ಯಾವ ಜಿಲ್ಲೆಯವರು ಅಂತಂದಾಗ ಹಾವೇರಿ ಜಿಲ್ಲೆ ಯಾವ ಗ್ರಾಮದವರು ಅಂತಾರ ಬಾಡ ಅಂತಕ್ಕಂಥ ಗ್ರಾಮದವರು ಸೊ ಹಾವೇರಿ ಜಿಲ್ಲೆಯ ಬಾಡ ಅಂತಕ್ಕಂಥ ಗ್ರಾಮದೊಳಗಡೆ ಒಳಗಡೆ ಏನ್ ಮಾಡ್ತಾರೆ ಅಂತಾರ ಅವ್ರ ಜನನ ಆಗತ್ತೆ ಹಾವೇರಿಯಲ್ಲಿ ಜಾನಪದ ವಿಶ್ವವಿದ್ಯಾಲಯ ಇದೆ ಸೊ ಹಾವೇರಿ ಒಳಗಡೆ ಅಥವಾ ಜಾನಪದ ವಿಶ್ವವಿದ್ಯಾಲಯ ಎಲ್ಲಿದೆ ಅಂತಾರ ಹಾವೇರಿ ಒಳಗಡೆ ಇದೆ ಹಾಗಾದ್ರೆ ಇದನ್ನ ಏನನ್ನ ಕರಿತಾರೆ ಅಂತಂದ್ರೆ ಏಲಕ್ಕಿ ನಾಡು ಅಂತ ಕೂಡ ಕರೀತಾರೆ ಹಾವೇರಿ ಒಳಗಡೆ ಅತಿ ಹೆಚ್ಚಾಗಿ ಬೆಳಿತಕ್ಕಂಥದ್ದು ಯಾವ್ದು ಅಂತಾರೆ ಏಲಕ್ಕಿ ಅತಿ ಹೆಚ್ಚಾಗಿ ಬೆಳಿತಾರೆ ಸೊ ಏಲಕ್ಕಿ ನಾಡು ಅಂತ ಯಾವ್ದು ಕರಿತಾವಿ ಅಂತಂದ್ರ ಹಾವೇರಿಯನ್ನ ಕರಿತೀವಿ ಸೊ ಹಾಗಾದ್ರೆ ಕರ್ನಾಟಕದೊಳಗಡೆ ಅತಿ ಹೆಚ್ಚು ಹತ್ತಿಯನ್ನ ಬೆಳಿತಕ್ಕಂತಹ ಜಿಲ್ಲೆ ಯಾವುದು ಅಂತಂದ್ರ ಅದು ಹಾವೇರಿ ಜಿಲ್ಲೆ ಕರ್ನಾಟಕದೊಳಗಡೆ ಅತಿ ಹೆಚ್ಚು ಹತ್ತಿ ಬೆಳಿತಕ್ಕಂತಹ ಜಿಲ್ಲೆ ಯಾವುದು ಅಂತಂದ್ರ ಹಾವೇರಿ ಜಿಲ್ಲೆ ಅಂತ ಹೇಳ್ತೀವಿ ಅದರ ಜೊತೆಗೆ ಕರ್ನಾಟಕದೊಳಗಡೆ ಅತಿ ಹೆಚ್ಚು ಕಪ್ಪು ಮಣ್ಣನ್ನ ಹೊಂದಿರತಕ್ಕಂತಹ ಜಿಲ್ಲೆ ಕೂಡ ಯಾವುದು ಅಂದ್ರೆ ಹಾವೇರಿ ಕಪ್ಪು ಮಣ್ಣು ಹೊಂದೇತಿ ಅಂತಾನೆ ಅದು ಅತಿ ಹೆಚ್ಚಾಗಿ ಏನಾಗುತ್ತೆ ಅಂದ್ರೆ ಹತ್ತಿ ಬೆಳೆಯುತ್ತೆ ಯಾಕಂದ್ರೆ ಕಪ್ಪು ಮಣ್ಣಿನ ಪ್ರಮುಖ ಬೆಳೆನೆ ಯಾವುದು ಅಂತಂದ್ರ ಹತ್ತಿ ಹಾಗಾಗಿ ಅತಿ ಹೆಚ್ಚು ಕಪ್ಪು ಮಣ್ಣನ್ನ ಹೊಂದಿರತಕ್ಕಂಥದ್ದು ಹಾವೇರಿ ಹಾಗೇನೆ ಅತಿ ಹೆಚ್ಚು ಈ ಒಂದು ಹತ್ತಿಯನ್ನ ಬೆಳೀತಕ್ಕಂಥದ್ದು ಕೂಡ ಯಾವುದು ಅಂತಂದ್ರೆ ಹಾವೇರಿ ಗುಜರಾತಿನ ದಂಡಿ ಸತ್ಯಾಗ್ರಹದಲ್ಲಿ ಏನಾಗುತ್ತೆ ಅಂದ್ರೆ ಗಾಂಧೀಜಿ ಜೊತೆ ಭಾಗವಹಿಸಿರ್ತಕ್ಕಂಥ ಏಕೈಕ ಕನ್ನಡಿಗರಾಗಿರ್ತಕ್ಕಂಥ ಮೈಲಾರ ಮಹದೇವಪ್ಪನವರು ಯಾವ ಜಿಲ್ಲೆಯವರು ಅಂತಂದ್ರ ಹಾವೇರಿ ಜಿಲ್ಲೆಯವರು ಸೊ ನಿಮ್ಗೆ ಗೊತ್ತು ದಂಡಿ ಸತ್ಯಾಗ್ರಹ ಅಂತಂದ್ರೆ ಈ ಒಂದು ದಂಡಿ ಮಾರ್ಚ್ ಅಂತ ಏನ್ ಕರಿತೇವೆ ಉಪ್ಪಿನ ಸತ್ಯಾಗ್ರಹ ಅಂತ ಏನ್ ಕರಿತೀವಿ ಸೊ ಇದ್ರೊಳಗಡೆ ಕರ್ನಾಟಕದಿಂದ ಭಾಗಿಯಾಗಿರ್ತಕ್ಕಂತಹ ಏಕೈಕ ಕನ್ನಡಿಗ ಹೌದಾ ಸೊ ಈ ದಂಡಿ ಮಾರ್ಚ್ ಒಳಗಡೆ ಕರ್ನಾಟಕದಿಂದ ಭಾಗಿಯಾಗಿರ್ತಕ್ಕಂತಹ ಏಕೈಕ ಕನ್ನಡಿಗ ಯಾರು ಅಂತಾರ ಮೈಲಾರ ಮಹದೇವಪ್ಪ ಸೊ ಇವ್ರು ಯಾವ ಜಿಲ್ಲೆಯವರು ಅಂತಂದಾಗ ಹಾವೇರಿ ಜಿಲ್ಲೆಯವರು ಅಂತ ಹೇಳ್ತೀವಿ ಇನ್ನ ಅದು ಬಿಟ್ರೆ ಧರ್ಮ ಜಲಾಶಯ ಅಂತಕ್ಕಂತಹ ಒಂದು ಜಲಾಶಯ ಏನಾಗುತ್ತೆ ಅಂತಂದ್ರೆ ಹಾವೇರಿಯಲ್ಲಿದೆ ಧರ್ಮ ಜಲಾಶಯ ಅಂತ ಹೇಳ್ತೀವಿ ಸೊ ಈ ಜಲಾಶಯ ಕಂಡುಬರೋದಲ್ಲಿ ಅಂತಾರ ಹಾವೇರಿ ಒಳಗಡೆ ಸೊ ಇನ್ ಇದು ಬಿಟ್ರೆ ಹಾವೇರಿ ಜಿಲ್ಲೆಯೊಳಗಡೆ ಯಾವ್ ಫೇಮಸ್ ಅಂತಾರ ಹಾವೇರಿ ಜಿಲ್ಲೆ ಎಸ್ಪೆಷಲಿ ಬ್ಯಾಡಗೆ ಅಂತಕ್ಕಂತ ಪ್ಲೇಸ್ ಇದೆ ಆ ಬ್ಯಾಡ್ಗೆ ಅಂತಕ್ಕಂಥ ಪ್ಲೇಸ್ ಒಳಗಡೆ ಬ್ಯಾಡ್ಗೆ ಮೆಣಸಿನಕಾಯಿ ಅಂತಕ್ಕಂಥದ್ದು ಬಹಳಷ್ಟು ಫೇಮಸ್ ಅಂದ್ರೆ ಬಾಡಿಗೆ ಮೆಣಸಿನಕಾಯಿ ಫೇಮಸ್ ಸೊ ಅದು ಬಿಟ್ರೆ ಹಾವೇರಿ ಬಿಲ್ ಹಾವೇರಿ ಜಿಲ್ಲೆಯಲ್ಲಿ ಕಂಡು ಬರ್ತಕ್ಕಂತಹ ರಾಣಿ ಬಣ್ಣೂರಿನಲ್ಲಿ ಏನಾಗುತ್ತೆ ಅಂತಂದ್ರೆ ಮೆಕ್ಕೆಜೋಳದ ಟೆಕ್ನಾಲಜಿ ಪಾರ್ಕ್ ಅನ್ನ ಸ್ಥಾಪನೆ ಮಾಡಲಾಗಿದೆ ಮೆಕ್ಕೆಜೋಳ ಟೆಕ್ನಾಲಜಿ ಪಾರ್ಕ್ ಅನ್ನ ಸ್ಟಾರ್ಟ್ ಮಾಡಲಾಗಿದೆ ಮಾಡ್ಲಾಗಿದೆ ಅಂತಂದ್ರೆ ಹಾವೇರಿ ಜಿಲ್ಲೆಯ ರಾಣಿ ಸ್ಥಾಪನೆ ಮಾಡಲಾಗಿದೆ ಅದ್ರ ಜೊತೆಗೆ ಇದೇ ರಾಣಿ ಅಂದ್ರೆ ಈ ಒಂದು ಹಾವೇರಿ ಜಿಲ್ಲೆಯ ಬಂಕಾಪುರದಲ್ಲಿ ಏನಾಗುತ್ತೆ ಅಂತಂದ್ರೆ ಈ ಒಂದು ಸೊ ಹಾವೇರಿ ಜಿಲ್ಲೆಯ ಬಂಕಾಪುರದಲ್ಲಿ ಏನಾಗಿದೆ ಅಂತಂದ್ರ ನವಿಲುಗಳ ಧಾಮ ಫೇಮಸ್ ಆಗಿದೆ ಹೌದಾ ಸೊ ನವಿಲು ಧಾಮ ಅಂತಕ್ಕಂಥದ್ದು ಬಹಳಷ್ಟು ಫೇಮಸ್ ಅದ್ರ ಜೊತೆಗೆ ರಾಣಿ ಬೆನ್ನೂರದೊಳಗಡೆ ಇದೇ ಹಾವೇರಿ ಜಿಲ್ಲೆಯ ರಾಣಿ ಬೆನ್ನೂರದೊಳಗಡೆ ಯಾವ್ ಫೇಮಸ್ ಅಂದ್ರ ಕೃಷ್ಣಮೃಗ ವನ್ಯಜೀವಿ ಧಾಮ ಅಂತಕ್ಕಂಥದ್ದು ಫೇಮಸ್ ಆಗಿರೋದು ಸೊ ಭಾರತದ ಇದು ಕರ್ನಾಟಕದ ಈ ಒಂದು ಹಾವೇರಿ ಜಿಲ್ಲೆಯ ರಾಣಿ ರಾಣಿಬೆನ್ನೂರೊಳಗಡೆ ಏನಾಗುತ್ತೆ ಅಂತಂದ್ರ ಈ ಒಂದು ಕೃಷ್ಣ ಮೃಗ ಧಾಮ ಇದೆ ವನ್ಯಜೀವಿ ಧಾಮ ಇದೆ ಜೊತೆಗೆ ಬಂಕಾಪುರ ಇರತಕ್ಕಂಥದ್ದು ಹಾವೇರಿ ಜಿಲ್ಲೆ ಒಳಗಡೆ ಹಾಗಾದ್ರೆ ಬಂಕಾಪುರದ ಒಳಗಡೆ ಏನ್ ಫೇಮಸ್ ಅಂತಂದ್ರೆ ನವಿಲುಗಳು ಫೇಮಸ್ ಸೊ ನವಿಲು ಧಾಮ ಇರೋದಿಲ್ಲಿ ಅಂತಂದ್ರೆ ಹಾವೇರಿ ಜಿಲ್ಲೆಯ ಬಂಕಾಪುರ ಸೊ ಹಾಗಾದ್ರೆ ಇಲ್ಲಿ ಹಾವೇರಿ ಜಿಲ್ಲೆ ಅಂತಕ್ಕಂಥದ್ದು ಏಲಕ್ಕಿಯ ನಾಡು ಅಂತ ಕರಿತೀವಿ ಸೊ ಹಾಗಾದ್ರೆ ಬಾಡ ಅಂತಕ್ಕಂಥ ಪ್ಲೇಸ್ ಒಳಗಡೆ ಕನಕದಾಸರ ಜನ್ಮ ಜನ್ಮಸ್ಥಳ ಯಾವುದು ಅಂತಾರ ಹಾವೇರಿ ಜಿಲ್ಲೆಯ ಬಾಡ ಅದ್ರ ಜೊತೆಗೆ ಇಲ್ಲಿ ಜಾನಪದ ವಿಶ್ವವಿದ್ಯಾಲಯ ಇದೆ ಇಲ್ಲಿ ಅಂತಾರೆ ಹಾವೇರಿ ಜಿಲ್ಲೆಯೊಳಗಡೆ ಜೊತೆಗೆ ಏಲಕ್ಕಿ ನಾಡು ಅಂತ ಕರಿತೀವಿ ಅಂಡ್ ಕರ್ನಾಟಕದೊಳಗಡೆ ಅತಿ ಹೆಚ್ಚು ಹತ್ತಿಯನ್ನ ಬೆಳತಕ್ಕಂಥ ಜಿಲ್ಲೆ ಯಾವುದು ಅಂತಂದ್ರ ಈ ಒಂದು ಹಾವೇರಿ ಜಿಲ್ಲೆ ಅದ್ರ ಜೊತೆಗೆ ಕರ್ನಾಟಕದೊಳಗಡೆ ಅತಿ ಹೆಚ್ಚು ಕಪ್ಪು ಮಣ್ಣನ್ನ ಹೊಂದಿರ್ತಕ್ಕಂಥ ಜಿಲ್ಲೆ ಯಾವುದು ಅಂತಾರ ಹಾವೇರಿ ಜಿಲ್ಲೆ ಅಂಡ್ ದಂಡಿ ಸತ್ಯಾಗ್ರಹದೊಳಗಡೆ ಭಾಗಿಯಾಗಿರ್ತಕ್ಕಂಥ ಏಕೈಕ ಕನ್ನಡಿಗ ಯಾರು ಅಂತಾರ ಮೈಲಾರ ಮಹದೇವಪ್ಪ ಸೊ ಹಾಗಾದ್ರೆ ಇವ್ರು ಕೂಡ ಯಾವ ಜಿಲ್ಲೆಯವರು ಅಂತಾರ ಹಾವೇರಿ ಜಿಲ್ಲೆಯವರು ಹಾಗಾದ್ರೆ ಧರ್ಮ ಜಲಾಶಯ ಅಂತಕ್ಕಂಥ ಜಲಾಶಯ ಇದೆ ಜೊತೆಗೆ ಹಾವೇರಿ ಜಿಲ್ಲೆ ಒಳಗಡೆ ಬಾಡಿಗೆ ಮೆಣಸಿನಕಾಯಿ ಅಂತಕ್ಕಂಥದ್ದು ಬಹಳಷ್ಟು ಫೇಮಸ್ ಆಗಿರೋದು ಜೊತೆಗೆ ರಾಣಿ ಒಳಗಡೆ ಮೆಕ್ಕೆಜೋಳದ ಪಾರ್ಕ್ ಏನಾಗುತ್ತೆ ಅಂತರ ಸ್ಥಾಪನೆ ಆಗಿದೆ ಮೆಕ್ಕೆಜೋಳದ ಪಾರ್ಕ್ ಅಂತ ಹೇಳ್ತೀವಿ ಎಲ್ಲಿ ಸ್ಥಾಪನೆ ಆಗಿದೆ ಅಂತ ಒಳಗಡೆ ಸ್ಥಾಪನೆ ಆಗಿದೆ ಇನ್ನ ಹಾವೇರಿ ಜಿಲ್ಲೆಯ ಬಂಕಾಪುರದ ಒಳಗಡೆ ಏನ್ ಫೇಮಸ್ ಇದೆ ಅಂತ ನವಿಲು ಧಾಮಗಳು ಪ್ರಸಿದ್ಧಿಯಾಗಿರೋದು ಅದ್ರ ಜೊತೆಗೆ ರಾಣಿಬೆನ್ನೂರಿನ ಕೃಷ್ಣಬುರ್ಗ ಅಂದ್ರೆ ರಾಣಿ ಬಣ್ಣೂರ್ ಒಳಗಡೆ ಏನಾಗುತ್ತೆ ಅಂದ್ರೆ ಕೃಷ್ಣಬುರ ಧಾಮ ಕೂಡ ಇದೆ ಸೊ ಇದೇನು ಅಂತರ ಹಾವೇರಿ ಜಿಲ್ಲೆಗೆ ಸಂಬಂಧಪಟ್ಟಂಗೆ ನಾವು ನೋಡ್ತಕ್ಕಂತ ಮಾಹಿತಿ ಇಂದ ನೆಕ್ಸ್ಟ್ ಬರ್ತಕ್ಕಂಥ ಮತ್ತೊಂದು ಜಿಲ್ಲೆ ಯಾವುದು ಅಂತಂದ್ರ ಮೈಸೂರು ಜಿಲ್ಲೆ ಸೊ ನೆಕ್ಸ್ಟ್ ಬರ್ತಕ್ಕಂಥ ಜಿಲ್ಲೆ ಯಾವುದು ಅಂತ ಮೂವತ್ತನೇ ಜಿಲ್ಲೆಯಾಗಿ ನಾವು ಮೈಸೂರು ಜಿಲ್ಲೆಯನ್ನ ನೋಡ್ತೀವಿ ಸೊ ಮೈಸೂರು ಜಿಲ್ಲೆಯನ್ನು ನಾವ್ ಏನಂತ ಕರಿತೀವಿ ಅಂತ ಸಾಂಸ್ಕೃತಿಕ ರಾಜಧಾನಿ ಅಂತ ಕೂಡ ಕರಿತೀವಿ ನಮ್ಮ ಸಂಸ್ಕೃತಿಯನ್ನು ಬಿಂಬಿಸ್ತಕ್ಕಂತಹ ನಮ್ಮ ಕರ್ನಾಟಕದ ಒಂದು ಜಿಲ್ಲೆ ಅಂತ ನೋಡಿದಾಗ ಯಾವ್ದು ನೋಡ್ತೀವಿ ಅಂತ ಮೈಸೂರು ಜಿಲ್ಲೆಯನ್ನ ನೋಡ್ತೀವಿ ಸೊ ಸಾಂಸ್ಕೃತಿಕ ರಾಜಧಾನಿ ಅಥವಾ ನಮ್ಮ ಕರ್ನಾಟಕದ ಈ ಒಂದು ಸಾಂಸ್ಕೃತಿಕ ರಾಜಧಾನಿ ಅಂದ್ರೆ ರಾಜಕೀಯದ ರಾಜಧಾನಿಯನ್ನು ಯಾವ್ದು ನೋಡ್ತೀವಿ ಅಂದ್ರೆ ಬೆಂಗಳೂರನ್ನು ನೋಡಿದ್ರೆ ಸೊ ಸಾಂಸ್ಕೃತಿಕ ರಾಜಧಾನಿಯನ್ನಾಗಿ ನಾವು ಯಾವ್ದು ನೋಡ್ತೀವಿ ಅಂತಂದ್ರ ಮೈಸೂರು ಜಿಲ್ಲೆಯನ್ನ ನೋಡ್ತೀವಿ ಹಾಗಾದ್ರೆ ಹತ್ತೊಂಬತ್ ನೂರ ಎಂಬತ್ತೈದರೊಳಗಡೆ ಕುವೆಂಪು ಅಧ್ಯಕ್ಷತೆಯಲ್ಲಿ ಪ್ರಥಮ ವಿಶ್ವ ಕನ್ನಡ ಸಮ್ಮೇಳನ ಎಲ್ಲಡಿತು ಅಂತಂದ್ರ ಇವತ್ತು ವಿಶ್ವ ಕನ್ನಡ ಸಮ್ಮೇಳನ ಎಲ್ಲಡಿತು ಅಂತಂದ್ರೆ ಹತ್ತೊಂಬತ್ತೂರ ಎಂಬತ್ತೈದರೊಳಗಡೆ ಮೈಸೂರೊಳಗಡೆ ನಡೆಯುತ್ತೆ ಹೌದಾ ವಿಶ್ವ ಕನ್ನಡ ಸಮ್ಮೇಳನ ಮೊದಲ ಕನ್ನಡ ಸಮ್ಮೇಳನ ಎಲ್ಲಡಿತು ಅಂತಾರ ಮೈಸೂರು ಒಳಗಡೆ ನಡೆಯುತ್ತೆ ಹತ್ತೊಂಬತ್ ನೂರ ಎಂಬತ್ತೈದೊಳಗಡೆ ನಡೆಯುತ್ತೆ ಹಂಗಾದ್ರೆ ಹೊಯ್ಸಳ ಕಟ್ಸಿರ್ತಕ್ಕಂತಹ ಕೇಶವ ದೇವಾಲಯ ಎಲ್ಲಿದೆ ಅಂತಂದ್ರ ಮೈಸೂರಿನ ಸೋಮನಾಥಪುರದಲ್ಲಿ ಇದೆ ಕೇಶವ ದೇವಾಲಯ ಮೈಸೂರಿನ ಸೋಮನಾಥಪುರದಲ್ಲಿದೆ ಅಂಡ್ ಇತ್ತೀಚೆಗೆ ಏನಾಯ್ತು ಅಂತಂದ್ರೆ ಇದು ಯುನೆಸ್ಕೋ ಪಾರಂಪರಿಕ ಪಟ್ಟಿಯೊಳಗಡೆ ಸೇರ್ಪಡೆ ಆಯ್ತು ಎರಡನೇ ತಾಣವಾಗಿ ಹೌದಾ ಸೋಮನಾಥಪುರದ ಕೇಶವ ದೇವಾಲಯ ಏನಾಗುತ್ತೆ ಅಂದ್ರೆ ಇತ್ತೀಚೆಗೆ ಯುನೆಸ್ಕೋ ಪಾರಂಪರಿಕ ಪಟ್ಟಿಯೊಳಗಡೆ ನಲ್ವತ್ತೆರಡನೇ ತಾಣವಾಗಿ ಕೂಡ ಸೇರ್ಪಡೆ ಆಯ್ತು ಯಾವುದು ಅಂತಂದ್ರೆ ಈ ಒಂದು ಕೇಶವ ದೇವಾಲಯ ಮೈಸೂರಿನಲ್ಲಿದೆ ಸೋಮನಾಥಪುರದಲ್ಲಿದೆ ಹತ್ತೊಂಬತ್ ನೂರ ಮೂವತ್ತೈದರಲ್ಲಿ ಡಾಕ್ಟರ್ ಎಂ ವಿ ಗೋಪಾಲ ಸ್ವಾಮಿ ಅವ್ರ ಏನ್ ಮಾಡ್ತಾರೆ ಅಂದ್ರೆ ಭಾರತದ ಮೊದಲ ಆಕಾಶವಾಣಿ ಕೇಂದ್ರವನ್ನ ಸ್ಥಾಪನೆ ಮಾಡ್ತಾರೆ ಹತ್ತೊಂಬತ್ತೂರ ಮೂವತ್ತೈದರಲ್ಲಿ ಭಾರತದ ಈ ಒಂದು ಮೊಟ್ಟ ಮೊದಲ ಆಕಾಶವಾಣಿ ರೇಡಿಯೋ ಕೇಂದ್ರ ಕೂಡ ಸ್ಥಾಪನೆ ಆಗಿದೆ ಎಲ್ಲಿ ಅಂತಂದ್ರೆ ಹತ್ತೊಂಬತ್ತರ ಮೂವತ್ತೈದರಲ್ಲಿ ಮೈಸೂರೊಳಗಡೆ ಆಕಾಶವಾಣಿಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಮಾತನಾಡಿರ್ತಕ್ಕಂಥ ವ್ಯಕ್ತಿ ಯಾರು ಅಂತ ಕನ್ನಡಿಗ ಯಾರು ಅಂತಾರ ಕುವೆಂಪು ಅವರು ಹತ್ತೊಂಬತ್ತೂರ ಮೂವತ್ತೈದ್ರಲ್ಲಿ ಏನಾಗುತ್ತೆ ಅಂತ ಆಕಾಶವಾಣಿ ಕೇಂದ್ರ ಕೂಡ ಆರಂಭ ಆಗತ್ತೆ ಸೊ ಇದಾದ ನಂತರ ಹತ್ತೊಂಬತ್ ಎಂಬತ್ತೈದರೊಳಗಡೆ ಕುವೆಂಪುರ ಅಧ್ಯಕ್ಷತೆಯಲ್ಲಿ ಪ್ರಥಮ ವಿಶ್ವ ಕನ್ನಡ ಸಾಹಿತ್ಯ ಸಮ್ಮೇಳನ ಏನಾಗುತ್ತೆ ಅಂತ ನಡೆಯುತ್ತೆ ಅಂಡ್ ಮೈಸೂರು ಅರಮನೆ ಅಂಬಾ ವಿಲಾಸ ಅರಮನೆ ಕೂಡ ಏನಾಗುತ್ತೆ ಅಂತರ ಮೈಸೂರು ಒಳಗಡೆ ಕಂಡು ಬರುತ್ತೆ ಅಂಬಾ ವಿಲಾಸ ಅರಮನೆ ಅಂತ ಹೇಳ್ತೀವಿ ಸೊ ಇದು ಈ ಒಂದು ಅರಮನೆಯ ನಿರ್ಮಾತೃ ಯಾರು ಅಂತ ನೋಡಿದಾಗ ಆ ಶಿಲ್ಪಿ ಯಾರು ಅಂತ ನೋಡಿದಾಗ ಹೆನ್ರಿ ಇರ್ವಿನ್ ಅಂತ ಹೇಳ್ತೀವಿ ಸೊ ಈ ಒಂದು ಮೈಸೂರು ಅರಮನೆಯ ನಿರ್ಮಾತೃ ಯಾರು ಅಥವಾ ಶಿಲ್ಪಿ ಯಾರು ಅಂತ ನೋಡಿದಾಗ ಯಾರು ಅಂತಂದ್ರೆ ಈ ಒಂದು ಹೆನ್ ಹೆನ್ರಿ ಇರ್ವಿನ್ ಅಂತಕ್ಕಂಥ ಶಿಲ್ಪಿಯನ್ನ ನಾವು ನೋಡ್ತೀವಿ ಇನ್ನ ಕಪಿಲ ನದಿ ದಂಡೆ ಮೇಲ್ಗಡೆ ಇರತಕ್ಕಂಥದ್ದು ಯಾವ್ದು ಅಂತಾರ ನಂಜನಗೂಡು ಅಂತಕ್ಕಂಥದ್ದು ನಂಜನಗೂಡು ಯಾವ್ದಕ್ಕ ಫೇಮಸ್ ಅಂತಂದ್ರೆ ರಸಬಾಳೆ ಫೇಮಸ್ ಆಗಿರೋದು ಸೊ ರಸಬಾಳೆ ಫೇಮಸ್ ಆಗಿರ್ತಕ್ಕಂಥದ್ದು ಯಾವ್ದು ಅಂದ್ರ ನಂಜನಗೂಡು ಯಾವ ಜಿಲ್ಲೆ ಒಳಗ್ ಕಂಡು ಬರುತ್ತೆ ಅಂತಾರ ಮೈಸೂರು ಜಿಲ್ಲೆಯೊಳಗಡೆ ಕಂಡು ಬರುತ್ತೆ ಇನ್ನ ಮೈಸೂರನ್ನು ಭಾರತದ ಸ್ವಿಟ್ಜರ್ಲೆಂಡ್ ಅಂತ ಕೂಡ ಕರೀತಾರೆ ಮೊದಲ ಮೈಸೂರನ್ನ ಏನ ಕರಿತೀವಿ ಅಂದ್ರೆ ಸಾಂಸ್ಕೃತಿಕ ರಾಜಧಾನಿಯನ್ನ ಹೊರತುಪಡಿಸಿ ಕೂಡ ಭಾರತದ ಸ್ವಿಟ್ಜರ್ಲೆಂಡ್ ಅಂತ ಕೊಳ್ತಕ್ಕಂಥದ್ದು ಯಾವ್ದು ಅಂತಂದ್ರ ಮೈಸೂರು ಅದೇ ರೀತಿ ಮತದಾನದ ಸಮಯದಲ್ಲಿ ಬಳಸುವ ಶಾಹಿಯನ್ನು ಎಲ್ಲಿ ತಯಾರು ಮಾಡ್ಲಾಗತ್ತೆ ಅಂತಂದ್ರೆ ಈ ಒಂದು ಆ ಮೈಸೂರು ಒಳಗಡೆ ಏನು ನೀವು ಎಲೆಕ್ಷನ್ ವೋಟಿಂಗ್ ಹಾಕಿದಾಗ ಇಂಕ್ ಏನಿಸ್ತಾರಲ್ಲ ಸೊ ಆ ಇಂಕ್ ತಯಾರಾಗೋದು ಇಲ್ಲಿ ಸಿಲ್ವರ್ ಅಯೋಡಿನಿಂದ ತಯಾರ ಮಾಡಿರ್ತಕ್ಕಂಥ ಇಂಕ್ ಅನ್ನ ಎಲ್ಲಿ ತಯಾರು ಮಾಡ್ತಾರೆ ಅಂತಂದ್ರೆ ಈ ಒಂದು ಮೈಸೂರು ಒಳಗಡೆ ತಯಾರು ಮಾಡ್ತಾರೆ ಇನ್ನ ಮೈಸೂರು ಬೈಲು ಬೈಲುಕುಪ್ಪೆ ಬೈಲು ಕುಪ್ಪೆಯೊಳಗಡೆ ಸ್ಪೆಷಲಿ ಮೈಸೂರಿನ ಬೈಲು ಕುಪ್ಪೆ ಒಳಗಡೆ ಟಿಬೇಟಿಯನ್ನರ ಮರು ವಸತಿ ಕೇಂದ್ರ ಏನಾಗುತ್ತೆ ಅಂತ ಸ್ಥಾಪನೆ ಆಗುತ್ತೆ ಅಂದ್ರೆ ಬೌದ್ಧ ಧರ್ಮೀಯರಿಗೆ ಸಂಬಂಧಪಟ್ಟಂಗೆ ಟಿಬೇಟಿಯನ್ನರ್ ಅಂತ ಏನಿದಾರೋ ಅವರ ಮರು ವಸತಿ ಕೇಂದ್ರ ಮರು ಮರು ವಸತಿ ಕೇಂದ್ರ ಎಲ್ಲಿ ಸ್ಥಾಪನೆ ಆಗಿದೆ ಅಂತಂದ್ರೆ ಈ ಒಂದು ಮೈಸೂರಿನ ಬೈಲು ಕುಪ್ಪೆ ಒಳಗಡೆ ಸ್ಥಾಪನೆ ಆಗಿದೆ ಕಾವೇರಿ ನದಿ ಗಡ್ಡಲಾಗಿರ್ತಕ್ಕಂತಹ ಕಬಿನಿ ಜಲಾಶಯ ಇರೋದೆಲ್ಲಿ ಅಂತಂದ್ರೆ ಮೈಸೂರೊಳಗಡೆ ಇದೆ ಅದ ಕಬಿನಿ ಜಲಾಶಯ ಅಂತಂದ್ರ ಮೈಸೂರು ಒಳಗಡೆ ಇದೆ ಹಾಗಾದ್ರೆ ಇಲ್ಲಿ ಮೈಸೂರಿನಲ್ಲಿ ನೋಟನ್ನ ಮುದ್ರಿಸ್ತಕ್ಕಂತಹ ಕಾಗದದ ತಯಾರ ಮಾಡತಕ್ಕಂತಹ ಕಾರ್ಖಾನೆಗಳೇನಾಗುತ್ತೆ ಅಂತ ಮೈಸೂರು ಕಂಡು ಬರುತ್ತೆ ಮುಖ್ಯವಾಗಿ ನೋಟ್ ಎಲ್ಲಿ ಅಂತ ಮಹಾರಾಷ್ಟ್ರದ ನಾಸಿಕ್ ಒಳಗಡೆ ಅದ್ರ ಕೆಳಗಡೆ ಏನಾಗಿದ್ದವು ಅಂದ್ರೆ ಎರಡು ಅಂಗಸಂಸ್ಥೆಗಳು ಇದ್ದಾವೆ ಹೌದಾ ಏನಾಗಿದಾವು ಅಂತಂದ್ರ ಬೇರೆ ಬೇರೆ ಎರಡ್ ಎರಡು ಏನಾಗಿದ್ದಾವ ಅಂದ್ರ ಆ ಶಾಖೆಗಳು ಒಂದ್ ಯಾವ್ದು ಅಂದ್ರ ಪಶ್ಚಿಮ ಬಂಗಾಳದ ಸಾಲ್ಬೋಣಿ ಇನ್ನೊಂದ್ ಯಾವ್ದು ಅಂದ್ರ ಕರ್ನಾಟಕದ ಮೈಸೂರು ಅಂತ ಹೇಳ್ತೀವಿ ಆ ಎರಡು ಉಪಶಾಖೆಗಳಲ್ಲಿ ಒಂದ್ ಯಾವ್ದು ಅಂತಂದ್ರ ಈ ಒಂದು ಕರ್ನಾಟಕದ ಮೈಸೂರು ಕೂಡ ಒಂದು ಸೊ ಇಲ್ಲಿ ಏನಾಗ್ತತಿ ಅಂದ್ರೆ ನೋಟನ್ನ ಮುದ್ರಣ ಬೇಕಾಗಿರ್ತಕ್ಕಂಥ ಕಾಗದಗಳನ್ನ ತಯಾರು ಮಾಡ್ತಾರೆ ಜೊತೆಗೆ ನೋಟು ಮುದ್ರಣ ಇರುವುದು ಎಲ್ಲಿ ಅಂತ ನಮ್ ಕರ್ನಾಟಕದ ಒಂದು ಶಾಖೆ ಇದೆ ಮೈಸೂರಲ್ಲಿ ಪ್ರಸಿದ್ಧ ಸೆಂಟ್ ಫಿಲೋಮಿಯನ ಚರ್ಚ್ ಎಲ್ಲ ಇದೆ ಅಂತಂದ್ರ ಮೈಸೂರು ಒಳಗಡೆ ಇದೆ ಇಲ್ಲಿ ನಿಮ್ಗೆ ಕಾಣಿಸುತ್ತೆ ಸೊ ಸೆಂಟ್ ಫಿಲೋಮಿನ ಚರ್ಚ್ ಅಲ್ಲಿ ಇದೆ ಅಂತಂದ್ರ ಮೈಸೂರು ಒಳಗಡೆ ಇದೆ ಅದೇ ಅದೇ ರೀತಿ ಕರ್ನಾಟಕದಲ್ಲಿ ಅತಿ ಹೆಚ್ಚು ರಾಷ್ಟ್ರೀಯ ಉದ್ಯಾನವನಗಳನ್ನ ಹೊಂದಿರತಕ್ಕಂಥದ್ದು ಹಾಗೂ ವನ್ಯಜೀವಿ ಸಂರಕ್ಷಣಾ ಧಾಮಗಳನ್ನ ಹೊಂದಿರತಕ್ಕಂಥದ್ದು ಯಾವುದು ಅಂತ ಮೈಸೂರು ಜಿಲ್ಲೆ ಸೊ ಅತಿ ಹೆಚ್ಚಾಗಿ ರಾಷ್ಟ್ರೀಯ ಉದ್ಯಾನವನ ಆಗಿರ್ಬಹುದು ಮತ್ತು ನೆಕ್ಸ್ಟ್ ವನ್ಯಜೀವಿ ರಕ್ಷಣಾ ಧಾಮಗಳನ್ನ ಹೊಂದಿರತಕ್ಕಂಥದ್ದು ಯಾವುದು ಅಂತಂದ್ರ ಮೈಸೂರು ಜಿಲ್ಲೆ ಕರ್ನಾಟಕದ ಅತಿ ದೊಡ್ಡ ದೇವಾಲಯ ಯಾವುದು ಅಂತಂದ್ರ ನಂಜನಗೂಡಿನ ನಂಜುಂಡೇಶ್ವರ ದೇವಾಲಯ ಅಂತ ಹೇಳ್ತೀವಿ ನಮ್ಮ ಕರ್ನಾಟಕದೊಳಗಡೆ ಸ್ಥಾಪನೆ ಆಗಿರತಕ್ಕಂಥ ಅತಿ ದೊಡ್ಡ ದೇವಾಲಯ ಯಾವುದು ಅಂತಂದ್ರೆ ನಂಜನಗೂಡಿನ ನಂಜುಂಡೇಶ್ವರ ದೇವಾಲಯ ಅತಿ ದೊಡ್ಡ ದೇವಾಲಯ ಅಂತ ಹೇಳ್ತೀವಿ ಸೊ ಇದು ಕೂಡ ನಂಜನಗೂಡಿ ಅವಾಗ ನೋಡಿದ್ವಿರ ಸಬಾಲೆಗೆ ಬಹಳಷ್ಟು ಫೇಮಸ್ ಆಗಿರತಕ್ಕಂಥದ್ದು ಅಂತ ಸೊ ಈ ನಂಜುಂಡೇಶ್ವರ ದೇವಾಲಯ ನಮ್ಮ ಕರ್ನಾಟಕದ ಅತಿ ದೊಡ್ಡದಾಗಿರ್ತಕ್ಕಂತಹ ದೇವಾಲಯ ಅಂತ ಹೇಳ್ತೀವಿ ಸೊ ಅದ್ರ ಭಾರತದ ಪ್ರಥಮ ಸ್ಮಾರ್ಟ್ ಕಾರ್ಡ್ ಆಧಾರಿತ ಸಾರ್ವಜನಿಕ ಬೈಸಿಕಲ್ ಹಂಚಿಕೊಳ್ತಕ್ಕಂತ ಪ್ರದರ್ಶನ ಟ್ರೈನ್ ಟ್ರೈನ್ ಮೈಸೂರು ನಗರದಲ್ಲಿ ಏನಾಗುತ್ತೆ ಅಂದ್ರೆ ಆರಂಭ ಆಗುತ್ತೆ ಆರಂಭ ಆಗತ್ತೆ ಅಂದ್ರೆ ಇಚ್ಛಿ ಇತ್ತೀಚೆಗೆ ಸ್ಮಾರ್ಟ್ ಕಾರ್ಡ್ ಆಧಾರಿತ ಬೈಸಿಕಲ್ ಗಳಂತ ಸೊ ಅವುಗಳಿಗೆ ಸಂಬಂಧಪಟ್ಟಂಗೆ ಇವೆಲ್ಲ ಫಸ್ಟ್ ಸ್ಟಾರ್ಟ್ ಅಂತಂದ್ರೆ ಮೈಸೂರು ಮೈಸೂರೊಳಗಡೆ ಸ್ಟಾರ್ಟ್ ಆಗ್ತವೆ ಇನ್ನ ಮೈಸೂರಿನಲ್ಲಿ ಕಂಡು ಬರ್ತಕ್ಕಂತಹ ಓರಿಯೆಂಟಲ್ ಲೈಬ್ರರಿ ಒಳಗಡೆ ಹತ್ತೊಂಬತ್ ನೂರ ಎರಡರಲ್ಲಿ ಆರ್ ಶಾಸ್ತ್ರ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಚಾಣಕ್ಯನವ್ರು ಬರೆದಿರ್ತಕ್ಕಂಥ ಅರ್ಥಶಾಸ್ತ್ರ ಅಂತಕ್ಕಂಥ ಕೃತಿಯನ್ನ ಸಂಶೋಧನೆ ಮಾಡ್ತಾರೆ ಹೌದಾ ಸೊ ಹಾಗಾದ್ರೆ ಆರ್ ಶ್ಯಾಮಾಶಾಸ್ತ್ರ ಅವರು ಅವ್ರು ಬರೆದಿರ್ತಕ್ಕಂಥ ಅರ್ಥಶಾಸ್ತ್ರ ಕೃತಿಯನ್ನ ಸಂಶೋಧನೆ ಮಾಡಿದ್ ಕೂಡ ಎಲ್ಲಿ ಅಂತಾರ ಓರಿಯೆಂಟಲ್ ಲೈಬ್ರರಿ ಒಳಗಡೆ ಇದು ಕಂಡು ಇಲ್ಲಿ ಅಂತಂದ್ರ ಮೈಸೂರು ಒಳಗಡೆ ಇನ್ನ ಮೈಸೂರು ಅಂತಂದಾಗ ಮುಖ್ಯವಾಗಿ ಕರ್ನಾಟಕದ ಮೊಸ್ ಮೊದಲ ವಿಶ್ವವಿದ್ಯಾಲಯ ಯಾವುದು ಅಂತಾರ ಮೈಸೂರು ವಿಶ್ವವಿದ್ಯಾಲಯ ಹಾಗಾದ್ರೆ ಇದು ಕಣ್ಣು ಇದು ಎಷ್ಟಲ್ಲಿ ಸ್ಥಾಪನೆ ಆಯಿತು ಅಂತಾರೆ ಹತ್ತೊಂಬತ್ ನೂರ ಸ್ಥಾಪನೆ ಆಗುತ್ತೆ ಕರ್ನಾಟಕದ ಮೊಟ್ಟ ಮೊದಲ ವಿಶ್ವವಿದ್ಯಾಲಯ ಯಾವುದು ಅಂತ ಮೈಸೂರು ವಿಶ್ವವಿದ್ಯಾಲಯ ಎಲ್ ಎಷ್ಟಲ್ಲಿ ಸ್ಥಾಪನೆ ಆಗುತ್ತೆ ಅಂದ್ರೆ ಹತ್ತೊಂಬತ್ ನೂರ ಸ್ಥಾಪನೆ ಆಗುತ್ತೆ ಸೊ ಇದರ ಮೊದಲ ಕುಲಪತಿಗಳಾಗಿ ಯಾರು ಇರ್ತಾರೆ ಅಂತಾರೆ ನಾಲ್ವಡಿ ಕೃಷ್ಣರಾಜ್ ಒಡೆಯರ್ ಅವ್ರು ಯಾಕಂದ್ರೆ ಹತ್ತೊಂಬತ್ತೂರ ಹದಿನಾರು ಒಳಗಡೆ ಯಾರು ಒಡೆಯರ್ ಆಗಿರ್ತಾರೆ ಅಂತಾರೆ ನಾಲ್ವಡಿ ಕೃಷ್ಣರಾಜ್ ಒಡೆಯರ್ ಅವರು ಇರ್ತಾರೆ ಸೊ ಹಾಗಾದ್ರೆ ಮೊದಲ ಕುಲಪತಿ ಕೂಡ ಯಾರು ಅಂತಾರೆ ನಾಲ್ವಡಿ ಕೃಷ್ಣರಾಜ್ ಒಡೆಯರ್ ಅವರು ಇನ್ನ ಎಸ್ ಎಲ್ ಹಲ್ಲಂಡೇಕರ್ ಅವರ ಪ್ರಸಿದ್ಧ ಕಲಾಕೃತಿಯಾದ ಲೇಡಿ ವಿತ್ ಲ್ಯಾಂಪ್ ಅನ್ನು ಇಲ್ಲಿನ ಜಯಚಾಮರಾಜೇಂದ್ರ ಆರ್ಟ್ ಗ್ಯಾಲರಿ ಒಳಗಡೆ ಏನ್ ಮಾಡಬಹುದು ಅಂದ್ರೆ ಕಾಣ್ಬೋದು ಅಂದ್ರೆ ಇದು ಬಹಳಷ್ಟು ಬಹಳಷ್ಟು ಫೇಮಸ್ ಆಗಿರ್ತಕ್ಕಂತಹ ಕಲಾಕೃತಿ ಅಂತ ಹೇಳ್ತೀವಿ ಯಾವುದು ಅಂದ್ರ ಲೇಡಿ ವಿತ್ ಲ್ಯಾಂಪ್ ಅಂತಕ್ಕಂಥದ್ದು ಇದನ್ನ ಯಾರು ರಚನೆ ಮಾಡಿದ್ದು ಅಂತಂದ್ರ ಎಸ್ ಎಲ್ ಹಲಂಡೇಕರ್ ಅಂತಕ್ಕಂಥ ರಚನೆ ಮಾಡ್ತಾರೆ ಅವ್ರದ್ದೊಂದು ಕಲಾಕೃತಿ ಯಾವುದು ಅಂತಂದ್ರೆ ಲೇಡಿ ವಿತ್ ಲ್ಯಾಂಪ್ ಅಂತಕ್ಕಂಥದ್ದು ಇಲ್ಲಿದೆ ಸೊ ಈ ಕಲಾಕೃತಿಯನ್ನ ನಾವು ಎಲ್ಲಿ ಕಾಣಬಹುದು ಅಂತಂದ್ರೆ ಜಯ ಚಾಮರಾಜೇಂದ್ರ ಆರ್ಟ್ ಗ್ಯಾಲರಿ ಒಳಗಡೆ ಏನ್ ಮಾಡಬಹುದು ಅಂದ್ರೆ ಈ ಕಲಾಕೃತಿಯನ್ನ ನಾವು ನೋಡಬಹುದಾಗಿದೆ ಬಿಟ್ರೆ ಗಂಗೂಬಾಯಿ ಹಣ್ಗಲ್ ಸಂಗೀತ ಮತ್ತು ಪ್ರದರ್ಶನ ಕಲೆಗಳಿಗೆ ವಿಶ್ವವಿದ್ಯಾಲಯ ಇದೆ ಅಂದ್ರೆ ಗಂಗೂಬಾಯಿ ಹಣ್ಗಲ್ ಅವರ ಹೆಸರು ಮೇಲ್ಗಡೆ ಸಂಗೀತ ಮತ್ತು ಪ್ರದರ್ಶನ ಕಲೆಗಳ ವಿಶ್ವವಿದ್ಯಾಲಯ ಕೂಡ ಇಲ್ಲಿ ಇದೆ ಅಂತಂದ್ರ ಮೈಸೂರು ಒಳಗಡೆ ಸ್ಥಾಪನೆ ಆಗಿದೆ ಇನ್ನ ಪ್ರಸಿದ್ಧವಾಗಿರ್ತಕ್ಕಂಥ ಚಾಮುಂಡಿ ಭಟ್ಟ ಆಗಿರ್ಬೋದು ಲಲಿತ್ ಮಹಲ್ ಆಗಿರ್ಬೋದು ಜಯ ಚಾಮರಾಜ್ರ ಮೃಗಾಲಯ ಆಗಿರ್ಬೋದು ಸೊ ಇವಷ್ಟು ಕಂಡು ಬರೋದೆಲ್ಲಿ ಅಂತಂದ್ರ ಮೈಸೂರು ಒಳಗಡೆ ಕಂಡು ಬರುತ್ತೆ ಇನ್ನ ಇದು ಬಿಟ್ರೆ ಮೈಸೂರೊಳಗಡೆ ಕಂಡು ಬರ್ತಕ್ಕಂತಹ ಪ್ರಮುಖ ಸಂಸ್ಥೆಗಳು ಮೈಸೂರು ಒಳಗಡೆ ಸ್ಥಾಪನೆ ಆಗಿರ್ತಕ್ಕಂಥ ಅಥವಾ ಮೈಸೂರು ಒಳಗಡೆ ಕಂಡು ಬರ್ತಕ್ಕಂತ ಪ್ರಮುಖ ಸಂಸ್ಥೆಗಳು ಅಂತ ನೋಡಿದ್ರೆ ಸೊ ಯಾವ್ಯಾವ್ದನ್ನು ನೋಡ್ತೀವಿ ಕೇಂದ್ರೀಯ ಭಾಷಾ ಅಧ್ಯಯನ ಸಂಸ್ಥೆಯ ಕೇಂದ್ರ ಕಚೇರಿ ಕಚೇರಿರೋದೆ ಅಂತಂದ್ರೆ ಮೈಸೂರು ಒಳಗಡೆ ಕರ್ನಾಟಕ ಪೊಲೀಸ್ ಮುಖ್ಯ ಅಕಾಡೆಮಿ ಇರೋದೆಲ್ಲಿ ಅಂತಂದ್ರ ಮೈಸೂರೊಳಗಡೆ ಕರ್ನಾಟಕ ಆಡಳಿತ ತರಬೇತಿ ಸಂಸ್ಥೆ ಇರೋದೆ ಅಂತದ್ರ ಮೈಸೂರು ಒಳಗಡೆ ಜೊತೆಗೆ ಅಖಿಲ ಭಾರತ ವಾಕ್ ಮತ್ತು ಶ್ರವಣ ಸಂಸ್ಥೆ ಇರುವುದಲ್ಲಿ ಅಂತಾರ ಮೈಸೂರು ಒಳಗಡೆ ಅದೇ ರೀತಿ ಕೇಂದ್ರೀಯ ಆಹಾರ ಮತ್ತು ತಾಂತ್ರಿಕ ಸಂಶೋಧನಾ ಸಂಸ್ಥೆ ಇರುವುದಲ್ಲಿ ಅಂತಾರ ಮೈಸೂರೊಳಗಡೆ ಅಬ್ದುಲ್ ನಜೀರ್ ಸಾಬ್ ಗ್ರಾಮೀಣಾಭಿವೃದ್ಧಿ ತರಬೇತಿ ಸಂಸ್ಥೆ ಇರುವುದಿಲ್ಲ ಅಂತಂದ್ರ ಮೈಸೂರು ಒಳಗಡೆ ಅದೇ ರೀತಿ ಅಂಚೆ ತರಬೇತಿ ಸಂಸ್ಥೆ ಇರುವುದಲ್ಲಿ ಅಂತಾರ ಮೈಸೂರೊಳಗಡೆ ರೇಷ್ಮೆ ತರಬೇತಿ ರೇಷ್ಮೆ ಸಂಶೋಧನಾ ಸಂಸ್ಥೆ ಇರೋದು ಕೂಡ ಎಲ್ಲಿ ಅಂತಾರ ಮೈಸೂರು ಒಳಗಡೆ ಇವಿಷ್ಟು ಮೈಸೂರು ಒಳಗಡೆ ಕಂಡು ಬರ್ತಕ್ಕಂತಹ ಸಂಸ್ಥೆಗಳು ಅಂತ ಹೇಳ್ತೀವಿ ಸೊ ಹಾಗಾದ್ರೆ ಕೇಂದ್ರೀಯ ಭಾಷಾ ಅಧ್ಯಯನ ಸಂಸ್ಥೆ ಇರೋದು ಮೈಸೂರು ಕರ್ನಾಟಕ ಪೊಲೀಸ್ ಅಕಾಡೆಮಿ ಇರೋದು ಮೈಸೂರು ಕರ್ನಾಟಕ ಆಡಳಿತ ತರಬೇತಿ ಸಂಸ್ಥೆ ಇರೋದು ಮೈಸೂರಲ್ಲಿ ಅಖಿಲ ಭಾರತ ವಾಕ್ ಮತ್ತು ಶ್ರವಣ ಸಂಸ್ಥೆ ಇರೋದು ಮೈಸೂರು ಒಳಗಡೆ ಕೇಂದ್ರೀಯ ಆಹಾರ ಮತ್ತು ತಾಂತ್ರಿಕ ಸಂಶೋಧನಾ ಸಂಸ್ಥೆ ಇರೋದು ಮೈಸೂರು ಒಳಗಡೆ ಅಬ್ದುಲ್ ಅಜೀರ್ ಸಾಬ್ ಗ್ರಾಮೀಣಾಭಿವೃದ್ಧಿ ತರಬೇತಿ ಸಂಸ್ಥೆ ಇರೋದು ಮೈಸೂರು ಒಳಗಡೆ ಅಂಚೆ ಕಚೇರಿ ಅಂಚೆ ತರಬೇತಿ ಸಂಸ್ಥೆ ಇರೋದು ಮೈಸೂರು ಒಳಗಡೆ ರೇಷ್ಮೆ ಸಂಶೋಧನಾ ಸಂಸ್ಥೆ ಇರೋದೇ ಅಂತ ಮೈಸೂರು ಒಳಗಡೆ ಇವಿಷ್ಟು ಏನಾಗುತ್ತೆ ಅಂದ್ರೆ ಮೈಸೂರಿನಲ್ಲಿ ಕಂಡುಬರ್ತಕ್ಕಂತಹ ಪ್ರಮುಖ ಸಂಸ್ಥೆಗಳು ಅಂತ ಹೇಳ್ತೀವಿ ಸೊ ಹಾಗಾದ್ರೆ ಮೈಸೂರಿಗೆ ಸಂಬಂಧಪಟ್ಟಂಗೆ ಇಷ್ಟೆಲ್ಲಾ ಇನ್ಫಾರ್ಮೇಶನ್ ಇದೆ ಸೊ ಸಾಂಸ್ಕೃತಿಕ ರಾಜಧಾನಿ ಅಂತ ಹೇಳ್ತೀವಿ ಹತ್ತೊಂಬತ್ತೂರ ಎಂಬತ್ತೈದರ ವಿಶ್ವ ಕನ್ನಡ ಮೊದಲನೇ ಸಾಹಿತ್ಯ ಸಮ್ಮೇಳನ ನಡೆಯುತ್ತೆ ಕುವೆಂಪು ಅಧ್ಯಕ್ಷತೆಯಲ್ಲಿ ಮೈಸೂರು ಒಳಗಡೆ ಕಟ್ಟಿಸಿರ್ತಕ್ಕಂಥ ಸೋಮನಾಥದಲ್ಲಿರ್ತಕ್ಕಂಥ ಕೇಶವ ದೇವಾಲಯ ಇತ್ತೀಚೆಗೆ ಯುನೆಸ್ಕೋ ಪಾರಂಪರಿಕ ಪಟ್ಟಿಯೊಳಗಡೆ ಯಾಡಗತ್ತೆ ಇನ್ನು ನೆಕ್ಸ್ಟ್ ಹತ್ತೊಂಬತ್ತೂರ ಮೂವತ್ತೈದರಲ್ಲಿ ಆಕಾಶವಾಣಿ ಕೇಂದ್ರ ಫಸ್ಟ್ ಇಲ್ಲಿ ಅಂದ್ರೆ ಮೈಸೂರೊಳಗಡೆ ಫಸ್ಟ್ ಟೈಮ್ ಆಕಾಶವಾಣಿಯಲ್ಲಿ ಮಾತನಾಡಿ ಕನ್ನಡಿಗ ಯಾರು ಅಂತಂದ್ರೆ ಕುವೆಂಪು ಇನ್ನು ಹತ್ತೊಂಬತ್ತರ ನೆಕ್ಸ್ಟ್ ಯಾವುದು ಅಂದ್ರೆ ಅಂಬಾವಿಲಾಸ ಅರಮನೆ ಕಂಡು ಬರೋದಲ್ಲಿ ಅಂದ್ರೆ ಮೈಸೂರು ಒಳಗಡೆ ಇದೆ ಅಂಡ್ ಇದಕ್ಕಿಂತ ಹೆಚ್ಚಾಗಿ ದಸರಾ ಉತ್ಸವ ಅಂತಕ್ಕಂಥದ್ದು ಬಹಳ ಫೇಮಸ್ ದಸರಾ ಉತ್ಸವ ಅಂತಕ್ಕಂಥ ಫೇಮಸ್ ಗೊತ್ತು ಮೈಸೂರ್ ಬಗ್ಗೆ ಅಂಡ್ ಕಪಿಲಾ ನದಿ ದಂಡೆ ಮೇಲ್ಗಡೆ ಇರತಕ್ಕಂಥ ನಂಜನಗೂಡಿನಲ್ಲಿ ರಸಬಾಳೆ ಫೇಮಸ್ ಆಗಿರೋದು ಯಾವುದು ಅಂತ ನಂಜನಗೂಡಿನ ರಸಬಾಳೆ ಅಂತ ಹೇಳ್ತೀವಿ ಅದು ಬಹಳ ಫೇಮಸ್ ಆಗಿರೋದು ಸೊ ಅದಾದ್ರ ಸ್ವಿಟ್ಜರ್ಲೆಂಡ್ ಮೈಸೂರನ್ನ ಏನಂತ ಕರೀತಾರೆ ಅಂತಂದ್ರೆ ಭಾರತದ ಸ್ವಿಟ್ಜರ್ಲೆಂಡ್ ಅಂತ ಕೂಡ ಕರಿತಾರೆ ಅಂಡ್ ಎಲೆಕ್ಷನ್ ಟೈಮ್ ಒಳಗಡೆ ನಾವು ಹಾಕ್ತಕ್ಕಂಥ ವೋಟಿಂಗ್ ಏನ್ ಇಂಕ್ ಇರುತ್ತೋ ಆ ಇಂಕ್ ಕೂಡ ಎಲ್ಲಿ ತಯಾರಾಗುತ್ತೆ ಅಂತ ಮೈಸೂರೊಳಗಡೆ ತಯಾರಾಗುತ್ತೆ ಅದೇ ರೀತಿ ಮೈಸೂರಿನ ಬೈಲು ಕುಪ್ಪೆ ಅಂತಕ್ಕಂಥ ಪ್ಲೇಸ್ ಒಳಗಡೆ ಟಿಬೆಟಿ ಒಂದು ಮರು ವಸತಿ ಕೇಂದ್ರ ಕೂಡ ಸ್ಥಾಪನೆ ಆಗಿದೆ ಅಂಡ್ ಕಾವೇರಿ ನದಿ ಗಟ್ಟಲಾಗಿ ಇಲ್ಲಿ ಯಾವ ಜಲಾಶಯ ಇದೆ ಅಂತ ಕಬಿನಿ ಜಲಾಶಯ ಕೂಡ ಕಂಡು ಬರುತ್ತೆ ಅಂಡ್ ಇಲ್ಲಿ ನೋಟ ಮುದ್ರಣ ಮಾಡತಕ್ಕಂತಹ ಮುದ್ರಣಾಲಯ ಕಂಡು ಬರುತ್ತೆ ಜೊತೆಗೆ ಸೆಂಟ್ ಫಿಲೋಮಿನ ಚರ್ಚ್ ಇದೆ ಅಂಡ್ ಅತಿ ಹೆಚ್ಚು ವನ್ಯಜೀವಿ ವನ್ಯಜೀವಿಧಾಮಗಳನ್ನ ಹೊಂದಿರತಕ್ಕಂಥದ್ದು ಯಾವುದು ಅಂತಂದ್ರೆ ಮೈಸೂರು ಅಂಡ್ ಅತಿ ದೊಡ್ಡ ದೇವಾಲಯ ಆಗಿರ್ತಕ್ಕಂಥ ನಂಜನಗೂಡ ದೇವಾಲಯ ಕಂಡುಬರು ಇಲ್ಲಿ ಅಂತ ಮೈಸೂರೊಳಗಡೆ ಜೊತೆಗೆ ಇಲ್ಲಿ ಏನಾಗುತ್ತೆ ಅಂತಂದ್ರ ಮೈಸೂರು ಒಳಗಡೆ ಓರಿಯೆಂಟಲ್ ಲೈಬ್ರರಿ ಅಂತಿದೆ ಈ ಲೈಬ್ರರಿ ಒಳಗಡೆ ಆರ್ ಶಾಮಾಶಾಸ್ತ್ರಿ ಏನ್ ಮಾಡ್ತಾರೆ ಅಂತಂದ್ರ ಚಾಣಕ್ಯರು ಬರ್ದಿರತಕ್ಕಂತ ಅರ್ಥಶಾಸ್ತ್ರವನ್ನ ಸಂಶೋಧನೆ ಮಾಡ್ತಾರೆ ಅಂಡ್ ಇಲ್ಲಿ ಕರ್ನಾಟಕದ ಮೊದಲ ವಿಶ್ವವಿದ್ಯಾಲಯ ಆಗಿರ್ತಕ್ಕಂಥದ್ದು ಯಾವ್ದು ಅಂತಂದ್ರ ಈ ಒಂದು ಮೈ ಯಾವುದು ಅಂದ್ರೆ ಮೈಸೂರು ವಿಶ್ವವಿದ್ಯಾಲಯ ಇದು ಎಷ್ಟಲ್ ಸ್ಥಾಪನೆ ಆಗುತ್ತೆ ಅಂದ್ರೆ ಹತ್ತೊಂಬತ್ತರ ಹದಿನಾರು ಸ್ಥಾಪನೆ ಆಗುತ್ತೆ ಇದು ಕೂಡ ಕಂಡು ಬರುದು ಇಲ್ಲಿ ಮೈಸೂರು ಮೈಸೂರೊಳಗಡೆ ಅಂಡ್ ಯಾರು ಮೊದಲ ಕುಲಪತಿ ಆಗಿರ್ತಾರೆ ಅಂದ್ರೆ ನಾಲ್ವಡಿ ಕೃಷ್ಣರಾಜ್ ಒಡೆಯರ್ ಅವರು ಮೊದಲ ಕುಲಪತಿ ಆಗಿರ್ತಾರೆ ಸೊ ಬಿಟ್ರೆ ಇಲ್ಲಿ ಮುಖ್ಯವಾಗಿ ಲೇಡಿ ವಿತ್ ಲ್ಯಾಂಪ್ ಅಕ್ಕಂತಹ ಒಂದು ಕಲಾಕೃತಿಯನ್ನು ನೋಡಬಹುದು ಎನ್ ಗಂಗೂಬಾಯಿ ಹಣಗಲ್ ಅವರ ಮೇಲ್ಗಡೆ ಸಂಗೀತ ಮತ್ತು ಆ ಪ್ರದರ್ಶನ ಕಲೆಗಳ ವಿಶ್ವವಿದ್ಯಾಲಯ ಕೂಡ ಏನಾಗುತ್ತೆ ಅಂದ್ರೆ ಸ್ಥಾಪನೆ ಆಗಿದೆ ಜೊತೆಗೆ ಚಾಮುಂಡಿ ಬೆಟ್ಟ ಆಗಿರ್ಬೋದು ಲಾ ಲಲಿತ್ ಮಹಲ್ ಆಗಿರ್ಬೋದು ಜಯ ಚಾಮರಾಜೇಂದ್ರ ಮೃಗಾಲಯ ಆಗಿರಬಹುದು ಇಲ್ಲಿ ಏನಾಗುತ್ತೆ ಅಂದ್ರೆ ಫೇಮಸ್ ಮೈಸೂ ಅಂತ ಹೇಳ್ತೇವೆ ಇಲ್ಲಿ ಕಂಡು ಬರ್ತಕ್ಕಂತಹ ಪ್ರಮುಖ ಸಂಸ್ಥೆಗಳು ಅಂತಂದಾಗ ಒಂದು ಕೇಂದ್ರೀಯ ಭಾಷಾ ಅಧ್ಯಯನ ಸಂಸ್ಥೆ ಕರ್ನಾಟಕ ಪೊಲೀಸ್ ಅಕಾಡೆಮಿ ನೆಕ್ಸ್ಟ್ ಕರ್ನಾಟಕ ಆಡಳಿತ ತರಬೇತಿ ಸಂಸ್ಥೆ ಅಖಿಲ ಭಾರತ ವಾಕ್ ಮತ್ತು ಶ್ರವಣ ಸಂಸ್ಥೆ ಕೇಂದ್ರೀಯ ಆಹಾರ ಮತ್ತು ತಾಂತ್ರಿಕ ಸಂಸ್ಥೆ ನೆಕ್ಸ್ಟ್ ಅಬ್ದುಲ್ ಅಜೀರ್ ಸಾಬ್ ಗ್ರಾಮೀಣಾಭಿವೃದ್ಧಿ ತರಬೇತಿ ಸಂಸ್ಥೆ ಅಂಚೆ ತರಬೇತಿ ಸಂಸ್ಥೆ ಮತ್ತು ರೇಷ್ಮೆ ಸಂಶೋಧನಾ ಸಂಸ್ಥೆ ಅಂತ ಹೇಳ್ತೀವಿ ಸೊ ಇದಿಷ್ಟು ಮಾಹಿತಿ ಏನು ಅಂತಂದ್ರೆ ಮೈಸೂರಿಗೆ ಸಂಬಂಧಪಟ್ಟಂಗ ಇರತಕ್ಕಂತ ಮಾಹಿತಿ ನೆಕ್ಸ್ಟ್ ಇರ್ತಕ್ಕಂಥದ್ದು ಯಾವುದು ಅಂತಂದ್ರ ಈ ಒಂದು ಬೆಂಗಳೂರು ಗ್ರಾಮಾಂತರ ಮೂವತ್ತನೇ ಜಿಲ್ಲೆ ಯಾವುದು ಅಂತಂದ್ರ ಬೆಂಗಳೂರು ಗ್ರಾಮಾಂತರ ಸೊ ಬೆಂಗಳೂರು ಗ್ರಾಮಾಂತರ ಹತ್ತೊಂಬತ್ತು ನೂರ ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳನ್ನಾಗಿ ವಿಂಗಡಿಸ ಫಸ್ಟ್ ಬೆಂಗಳೂರು ನಗರ ಅಂತ ಮಾತ್ರ ಇರುತ್ತೆ ಅದರನ್ನ ಹತ್ತೊಂಬತ್ತರ ನೂರ ಎಂಬತ್ತಾರೊಳಗಡೆ ಡಿವೈಡ್ ಮಾಡಿಕೊಂಡು ಬೆಂಗಳೂರು ಗ್ರಾಮಾಂತರ ಮತ್ತು ಬೆಂಗಳೂರು ನಗರ ಅಂತ ಹೇಳ್ಬಿಟ್ಟು ಹೊಡೆದ್ಬಿಟ್ಟು ಎರಡು ಜಿಲ್ಲೆಗಳನ್ನಾಗಿ ವಿಭಜನೆ ಮಾಡ್ತಾರೆ ದೇಶದ ಮೊದಲ ಹುಲ್ಲುಹಾಸಿನ ವಿಮಾನ ನಿಲ್ದಾಣವಾಗಿರ್ತಕ್ಕಂತಹ ನಾಡಪ್ರಭು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇರೋದು ಎಲ್ಲಿ ಅಂತರ ಬೆಂಗಳೂರು ಗ್ರಾಮಾಂತರದಲ್ಲಿದೆ ಹೌದಾ ಸೊ ನಾಡಪ್ರಭು ಈ ಒಂದು ಕೆಂಪೇಗೌಡ ರಾಷ್ಟ್ರೀಯ ಮಾ ನಿಲ್ದಾಣ ಇರೋದೆ ಅಂತಾರ ಅಂತಾರಾಷ್ಟ್ರೀಯ ಮಾನ ನಿಲ್ದಾಣ ಇರೋದೆ ಅಂತಾರ ಬೆಂಗಳೂರು ಗ್ರಾಮಾಂತರದೊಳಗಡೆ ದೇವೇನಹಳ್ಳಿ ಒಳಗಡೆ ಅಂತ ಹೇಳ್ತೀವಿ ಸೊ ದೇವನಹಳ್ಳಿ ಒಳಗಡೆ ಇನ್ನ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಇರ್ತಕ್ಕಂತಹ ದೊಡ್ಡಬಳ್ಳಾಪುರ ಏನಾಗತ್ತೆ ಅಂತಂದ್ರ ಬಹಳಷ್ಟು ರೇಷ್ಮೆಗೆ ಪ್ರಸಿದ್ಧಿ ಪಡೆದಿರೋದು ಯಾವ್ದು ಅಂತರ ದೊಡ್ಡಬಳ್ಳಾಪುರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಇರ್ತಕ್ಕಂತಹ ದೊಡ್ಡಬಳ್ಳಾಪುರ ಏನಾಗುತ್ತೆ ಅಂತಂದ್ರ ರೇಷ್ಮೆಗೆ ಬಹಳಷ್ಟು ಪ್ರಸಿದ್ಧಿ ಆಗಿರೋದು ಇನ್ನ ಮೂವತ್ತೊಂದನೇ ಜಿಲ್ಲೆಯಾಗಿ ನೋಡೋದ್ ಯಾವ್ದು ಅಂತಂದ್ರ ಬೆಂಗಳೂರು ನಗರವನ್ನ ನೋಡ್ತೀವಿ ಬೆಂಗಳೂರು ನಗರವನ್ನ ನೋಡ್ತೀವಿ ಮೂವತ್ತೊಂದನೇ ಜಿಲ್ಲೆಯಾಗಿ ಕೊನೆ ಜಿಲ್ಲೆ ಅಂತ ಹೇಳ್ತೀವಿ ಸ್ಥಾಪಕ ಒಂದನೇ ಕೆಂಪೇಗೌಡ ಸೊ ಬೆಂಗಳೂರು ನಗರವನ್ನ ಸ್ಥಾಪನೆ ಮಾಡಿದವರು ಯಾರು ಅಂತಾರ ಈ ಒಂದು ಒಂದನೇ ಕೆಂಪೇಗೌಡರು ಸ್ಥಾಪನೆ ಮಾಡ್ತಾರೆ ಅಂಡ್ ಮೊದಲ ಹೆಸರು ಏನಾಗಿತ್ತು ಅಂತಾರ ಬೆಂದಕಾಳೂರು ಅಂತ ಕೂಡ ಕರಿತಾ ಇದ್ರು ಇದನ್ನು ಮೊಘಲರಿಂದ ಮೈಸೂರಿನ ದೊರೆಯಾದ ಚಿಕ್ಕದೇವರಾಜ ದೇವರಾಜ ಒಡೆಯರ್ ಅವರು ಏನ್ ಮಾಡ್ತಾರೆ ಅಂದ್ರೆ ಕೊಂಡ್ಕೊಳ್ತಾರೆ ಯಾರಿಂದ ಅಂತಂದ್ರ ಮೊಘಲರಿಂದ ಬೆಂಗಳೂರನ್ನ ಯಾರು ಕೊಂಡ್ಕೊಂಡ್ರು ಅಂತಂದ್ರ ಮೈಸೂರಿನ ದೊರೆಯಾಗಿರ್ತಕ್ಕಂತ ಚಿಕ್ಕದೇವರಾಜ ದೇವರಾಜ ಒಡೆಯರ್ ಏನ್ ಮಾಡ್ತಾರೆ ಅಂದ್ರೆ ಕೊಂಡ್ಕೊಳ್ತಾರೆ ಬೆಂಗಳೂರು ನಗರವು ಅರ್ಕಾವತಿ ಮತ್ತು ಋಷಭಾವತಿ ನದಿಗಳೇನಾಗುತ್ತೆ ಅಂತಾರ ದಂಡೆಯ ಮೇಲೆ ಇದೆ ಅರ್ಕಾವತಿ ಮತ್ತು ಋಷಭಾವತಿ ನದಿ ದಂಡೆ ಮೇಲೆ ಇರತಕ್ಕಂಥದ್ದು ಯಾವುದು ಅಂತಾರ ಬೆಂಗಳೂರು ನಗರ ಇದು ವಿಸ್ತೀರ್ಣದಲ್ಲಿ ಏನಾಗುತ್ತೆ ಅಂದ್ರೆ ಕರ್ನಾಟಕದ ಅತಿ ಚಿಕ್ಕ ಜಿಲ್ಲೆ ಅಂತ ಹೇಳ್ತೀವಿ ಅತಿ ದೊಡ್ಡ ಜಿಲ್ಲೆ ವಿಸ್ತೀರ್ಣದಲ್ಲಿ ಬೆಳಗಾವಿ ಆದ್ರೆ ಅತಿ ಚಿಕ್ಕ ಜಿಲ್ಲೆ ಯಾವುದು ಅಂತಂದ್ರ ಬೆಂಗಳೂರು ನಗರ ಅಂತ ಹೇಳ್ತೀವಿ ಅದೇ ರೀತಿ ಜನಸಂಖ್ಯೆಯಲ್ಲಿ ಅತಿ ಹೆಚ್ಚು ಜನಸಂಖ್ಯೆಯನ್ನ ಹೊಂದಿರತಕ್ಕಂಥದ್ದು ಮತ್ತು ಅತಿ ಹೆಚ್ಚು ಜನಸಾಂದ್ರತೆಯನ್ನು ಹೊಂದಿರತಕ್ಕಂಥ ಜಿಲ್ಲೆ ಯಾವುದು ಅಂತಂದ್ರ ಬೆಂಗಳೂರು ನಗರ ನೋಡ್ಲಿಕ್ಕೆ ಜಿಲ್ಲೆ ಕಡಿಮೆ ಸಣ್ಣದಿದೆ ವಿಸ್ತೀರ್ಣದೊಳಗಡೆ ಒಳಗಡೆ ಆದ್ರೆ ಹೊಂದಿರತಕ್ಕಂಥ ಜನಸಾಂದ್ರತೆ ಏನಾಗಿದೆ ಅಂದ್ರೆ ಹೆಚ್ಚಾಗಿದೆ ಅತಿ ಹೆಚ್ಚು ಜನಸಾಂದ್ರತೆ ಹೊಂದಿರತಕ್ಕಂಥ ಜಿಲ್ಲೆ ಯಾವುದು ಅಂತದ್ರ ಬೆಂಗಳೂರು ಜಿಲ್ಲೆ ಅಂಡ್ ನಮ್ ಕರ್ನಾಟಕದ ರಾಜಧಾನಿ ಯಾವುದು ಅಂತಂದ್ರೆ ಬೆಂಗಳೂರು ಅಂತ ಹೇಳ್ತೀವಿ ಇನ್ನ ಕರ್ನಾಟಕದೊಳಗಡೆ ಅತಿ ಕಡಿಮೆ ಲಿಂಗಾನುಪಾತ ಹೊಂದಿದ ಜಿಲ್ಲೆ ಜಿಲ್ಲೆ ಆಗಿದೆ ಹೌದಾ ಕರ್ನಾಟಕದೊಳಗಡೆ ಅತಿ ಕಡಿಮೆ ಅತಿ ಹೆಚ್ಚು ಅಂತ ಉಡುಪಿ ಅಂತ ಹೇಳ್ತೀವಿ ಅತಿ ಕಡಿಮೆ ಲಿಂಗಾನುಪಾತನ ಹೊಂದಿರ್ತಕ್ಕಂಥ ಜಿಲ್ಲೆ ಯಾವುದು ಅಂತಂದ್ರ ಅದು ಈ ಒಂದು ಬೆಂಗಳೂರು ನಗರ ಇಸ್ರೋದ ಕೇಂದ್ರ ಕಚೇರಿ ಏನಾಗುತ್ತೆ ಅಂತ ಬೆಂಗಳೂರು ಒಳಗಡೆ ಇದೆ ಹೌದಾ ಇಸ್ರೋದ ಕೇಂದ್ರ ಕಚೇರಿ ಅಂದ್ರೆ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ಅಂತ ಏನ್ ಕರಿತೀವೋ ಇಸ್ರೋದ ಕೇಂದ್ರ ಕಚೇರಿ ಕಂಡುಬರುವು ಅಂತ ಬೆಂಗಳೂರು ಒಳಗಡೆ ಇದೆ ಅದೇ ರೀತಿ ಏಷ್ಯಾದಲ್ಲಿಯೇ ವಿದ್ಯುತ್ ಬೆಳಕನ್ನ ಕಂಡ ಮೊದಲ ನಗರ ಯಾವುದು ಅಂತಂದ್ರ ಈ ಒಂದು ಬೆಂಗಳೂರು ಹೌದಾ ಸೊ ಮೊದಲ ನಗರ ಯಾವುದು ಅಂತಂದ್ರ ಬೆಂಗಳೂರು ಇನ್ನ ಬೆಂಗಳೂರಿನ ಯಲಹಂಕದೊಳಗಡೆ ಏನಾಗುತ್ತೆ ಅಂದ್ರ ರೈಲು ಗಾಲಿಗಳನ್ನ ತಯಾರು ಮಾಡ್ತಕ್ಕಂತ ಕಾರ್ಖಾನೆ ಇದೆ ಎಲ್ಲಿ ಅಂತಂದ್ರೆ ಯಲಹಂಕದೊಳಗಡೆ ಬೆಂಗಳೂರಿನ ಯಲಹಂಕದೊಳಗಡೆ ರೈಲು ಗಾಲಿಗಳನ್ನ ತಯಾರ ಮಾಡತಕ್ಕಂಥ ಕಾರ್ಖಾನೆ ಎಲ್ಲಿದೆ ಅಂತಂದ್ರೆ ಈ ಒಂದು ಯಲಹಂಕದಲ್ಲಿ ಇದೆ ದಕ್ಷಿಣ ಭಾರತದ ಮೊದಲ ಭೂಗರ್ಭ ಮೆಟ್ರೋ ರೈಲ್ವೆ ಆರಂಭಿಸಿರ್ತಕ್ಕಂತ ನಗರ ಹೌದಾ ಸೊ ಉತ್ತರ ಭಾರತದಲ್ಲಿ ಬಿಟ್ರೆ ದಕ್ಷಿಣ ಭಾರತದಲ್ಲಿ ಫಸ್ಟ್ ಟೈಮ್ ಈ ಒಂದು ಅಂತರ್ಗತ ಅಂದ್ರ ಭೂಗರ್ಭ ಸೊ ಮೆಟ್ರೋ ಆರಂಭ ಮಾಡಿರ್ತಕ್ಕಂತಹ ಆರಂಭಿಸಿರ್ತಕ್ಕಂತಹ ಈ ಒಂದು ಜಿಲ್ಲೆ ಯಾವ್ದು ಅಂತಂದ್ರ ಬೆಂಗಳೂರು ನಗರ ಅಂತ ಹೇಳ್ತೀವಿ ಸೊ ಬೆಂಗಳೂರನ್ನ ಸಿಲ್ಕನ್ ಅಂಡ್ ನಮಗೆ ಮೆಟ್ರೋ ಸಂಪರ್ಕವನ್ನ ಕಲ್ಪಿಸಿಕೊಟ್ಟವರು ಅಟಲ್ ಬಿಹಾರಿ ವಾಜಪೇಯಿ ಅವರು ಹೌದಾ ಸೊ ಎರಡ್ ಸಾವಿರದ ಒಳಗಡೆ ಅಟಲ್ ಬಿಹಾರಿ ವಾಜಪೇಯಿ ಅವ್ರ ಏನ್ ಮಾಡ್ತಾರೆ ಅಂತಂದ್ರ ಸೊ ನಾಲ್ಕು ರಾಜ್ಯಗಳಿಗೆ ಮೆಟ್ರೋ ಸಂಪರ್ಕವನ್ನ ಕಲ್ಪಿಸ್ತಾರೆ ಸೊ ಒಂದು ಉತ್ತರಕ್ಕೆ ಹೋದ್ರೆ ದೆಹಲಿ ನೆಕ್ಸ್ಟ್ ಈ ಕಡೆ ಬಂದ್ರೆ ಪಶ್ಚಿ ಈ ಕಡೆ ಬಂದ್ರೆ ಯಾವ್ದು ಅಂತಂದ್ರ ಕಲ್ಕತ್ತಾ ಪಶ್ಚಿಮ ಬಂಗಾಳದ ಕಲ್ ಕಲ್ಕತ್ತಾ ನೆಕ್ಸ್ಟ್ ಚೆನ್ನೈ ನೆಕ್ಸ್ಟ್ ಯಾವ್ದು ಅಂತಾರ ಮುಂಬೈ ಅದ ಎರಡ್ ಸಾವಿರದಲ್ಲಿ ನಮಗೆ ಅಂದ್ರೆ ನಮ್ಮ ದೇಶಕ್ಕೆ ಮೆಟ್ರೋ ಸಂಪರ್ಕವನ್ನು ಕಲ್ಪಿಸಿದವರು ಯಾರು ಅಂತ ಅಟಲ್ ಬಿಹಾರಿ ವಾಜಪೇಯಿ ಅವರು ಸೊ ಅದೇ ರೀತಿ ನಮ್ಮ ಕರ್ನಾಟಕ ದಕ್ಷಿಣ ಭಾರತದೊಳಗಡೆ ಮೊದಲ ಮೆಟ್ರೋ ಸ್ಟಾರ್ಟ್ ಆಗಿದೆ ಎಲ್ಲಿ ಅಂತಂದ್ರೆ ಬೆಂಗಳೂರೊಳಗಡೆ ದಕ್ಷಿಣ ಭಾರತದೊಳಗಡೆ ಈ ಒಂದು ಮೆಟ್ರೋ ಸ್ಟಾರ್ಟ್ ಆಗಿದ್ದು ಬೆಂಗಳೂರೊಳಗಡೆ ಅಂಡ್ ಬೆಂಗಳೂರನ್ನ ಇನ್ನೊಂದು ಕರೀತಾರೆ ಅಂತಂದ್ರೆ ಸಿಲಿಕಾನ್ ಸಿಟಿ ಮತ್ತು ಉದ್ಯಾನ ನಗರಿ ಅಂತ ಕರೀತಾರೆ ಹೌದಾ ಸಿಲಿಕಾನ್ ಸಿಟಿ ಮತ್ತು ಉದ್ಯಾನ ನಗರಿ ಅಂತ ಕಳಿಸ್ಕೊಳ್ತಾ ಯಾವ್ದು ಅಂತ ಬೆಂಗಳೂರು ಅದೇ ರೀತಿ ಬೆಂಗಳೂರಿನಲ್ಲಿ ಹೈಕೋರ್ಟ್ ಹೈಕೋರ್ಟ್ ಅಂತಕ್ಕಂಥದ್ದು ಸೊ ಗ್ರೀಕ್ ಮತ್ತು ರೋಮನ್ ಶೈಲಿ ಇದೆ ಇದು ವಾಸ್ತುಶಿಲ್ಪ ಶೈಲಿ ಯಾರ್ದಿದೆ ಅಂತಂದ್ರೆ ಗ್ರೀಕ್ ಮತ್ತು ರೋಮನ್ ಶೈಲಿಯಲ್ಲಿ ಇದೆ ಟಿಪ್ಪು ಸುಲ್ತಾನ ಬೇಸಿಗೆ ಅರಮನೆ ಕೂಡ ಏನಾಗುತ್ತೆ ಅಂತಂದ್ರೆ ಬೆಂಗಳೂರೊಳಗಡೆ ಕಂಡು ಬರುತ್ತೆ ಜೊತೆಗೆ ಈ ಒಂದು ಭಾರತದ ಏರ್ ಕ್ರಾಫ್ಟ್ ಕೈಗಾರಿಕೆ ಕೂಡ ಎಲ್ಲಿದೆ ಅಂತಂದ್ರೆ ಬೆಂಗಳೂರಲ್ಲಿ ಇದೆ ಹೌದಾ ಭಾರತದ ಏರ್ ಕ್ರಾಫ್ಟ್ ಕೈಗಾರಿಕೆ ಕಂಡು ಬರೋದೆಲ್ಲಿ ಅಂತಂದ್ರ ಬೆಂಗಳೂರು ಒಳಗಡೆ ಇದೆ ಜೊತೆಗೆ ಹತ್ತೊಂಬತ್ ನೂರ ಒಂಬತ್ತರೊಳಗಡೆ ಜಂಷಡ್ ಅಂದ್ರ ಜಂಷಡ್ ಜಿ ಟಾಟಾ ಅಂತಕ್ಕಂಥ ಏನ್ ಮಾಡ್ತಾರೆ ಅಂತಂದ್ರ ತಯಾರಿಸಿದ ಭಾರತೀಯ ವಿಜ್ಞಾನಗಳ ಸಂಸ್ಥೆ ಕೂಡ ಏನಾಗುತ್ತೆ ಅಂದ್ರ ಬೆಂಗಳೂರಲ್ಲಿದೆ ಇನ್ನ ಮೈಸೂರು ಸ್ಯಾಂಡಲ್ ಸೋಪ್ ತಯಾರಿಕಾ ಕಾರ್ಖಾನೆ ಎಲ್ಲಿದೆ ಬೆಂಗಳೂರು ಬೆಂಗಳೂರೊಳಗಡೆ ಇದೆ ಹೌದಾ ಮೈಸೂರು ಸ್ಯಾಂಡಲ್ ಸೋಪ್ ತಯಾರು ಮಾಡ್ತಕ್ಕಂತ ಕಾರ್ಖಾನೆ ಕೂಡ ಎಲ್ಲಿದೆ ಅಂತಾರ ಮೈಸೂರೊಳಗಡೆ ಇದೆ ಇನ್ನ ಕೇಂದ್ರ ರೈಲ್ವೆ ನಿಲ್ದಾಣಕ್ಕೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣ ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾರೆ ಅಂತ ಮರು ನಾಮಕರಣ ಕೂಡ ಮಾಡಿದ್ದಾರೆ ಸೊ ಕೇಂದ್ರ ರೈಲ್ವೆ ನಿಲ್ದಾಣಕ್ಕೆ ಏನಂತ ಕರಿತಾರೆ ಅಂದ್ರೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣ ಅಂತ ಹೇಳ್ತೀವಿ ಸೊ ಹಾಗಾದ್ರೆ ಕರ್ನಾಟಕದ ಅತಿ ಚಿಕ್ಕ ರಾಷ್ಟ್ರೀಯ ಉದ್ಯಾನವನ ಹೊಂದಿರತಕ್ಕಂಥದ್ದು ಯಾವುದು ಅಂತಾರ ಬಣ್ಣೇರು ಘಟ್ಟ ಬಣ್ಣರುಘಟ್ಟ ರಾಷ್ಟ್ರೀಯ ಉದ್ಯಾನವನ ಎಲ್ಲಿದೆ ಅಂತಂದ್ರ ಈ ಒಂದು ಬೆಂಗಳೂರಲ್ಲಿದೆ ಸೊ ದೇಶದ ಮೊದಲ ಚಿಟ್ಟೆಗಳ ಪಾರ್ಕ್ ಕೂಡ ಏನಾಗುತ್ತೆ ಅಂತಾರ ಬಣ್ಣರು ಘಟ್ಟದಲ್ಲಿ ಸ್ಥಾಪನೆ ಆಗಿದೆ ದೇಶದ ಮೊದಲ ಚಿಟ್ಟೆಗಳ ಪಾರ್ಕ್ ಯಾವುದು ಅಂದ್ರೆ ಬಣ್ಣರು ಘಟ್ಟ ಇದು ಕೂಡ ಎಲ್ಲಿರೋದಲ್ಲಿ ಅಂತಂದ್ರೆ ಬೆಂಗಳೂರೊಳಗಡೆ ಇನ್ನ ಬೆಂಗಳೂರಿನಲ್ಲಿ ಪ್ರಸಿದ್ಧ ಕರಗ ಉತ್ಸವ ನಡೆಯುತ್ತೆ ಹೌದಾ ಕರಗ ಉತ್ಸವ ಅಂತ ಹೇಳ್ತೀವಿ ಕರಗ ಉತ್ಸವ ನಡೆಯೋದಿಲ್ಲಿ ಅಂತಂದ್ರೆ ಬೆಂಗಳೂರೊಳಗಡೆ ಸೊ ಹಾಗಾದ್ರೆ ಸಬೀರ್ ಸೌಲಭ್ಯ ಹೊಂದಿರತಕ್ಕಂತ ವಿಶ್ವದ ಮೊದಲ ಕ್ರಿಕೆಟ್ ಉದ್ಯಾನವನ ಏನೈತಿ ಅಂತಂದ್ರ ಬೆಂಗಳೂರ್ ಒಳಗಡೆ ಇದೆ ಸೊ ಯಾವ್ದು ಅಂದ್ರೆ ಚಿನ್ನಸ್ವಾಮಿ ಕ್ರೀಡಾಂಗಣ ಅಂತ ಹೇಳ್ತೀವಿ ಸೊ ಅದು ಬಿಟ್ರೆ ಬೆಂಗಳೂರಿನಲ್ಲಿ ಪ್ರಮುಖ ವಿಶ್ವವಿದ್ಯಾಲಯಗಳು ಅಂತ ಯಾವ್ಯಾವ ಇದಾವು ಅಂತಂದ್ರೆ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯ ಅಂತ ಹೇಳ್ತೀವಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಅಂತ ಹೇಳ್ತೀವಿ ಜೊತೆಗೆ ಬೆಂಗಳೂರು ವಿಶ್ವವಿದ್ಯಾಲಯ ಸಂಸ್ಕೃತ ವಿಶ್ವ ಸಂಸ್ಕೃತ ವಿಶ್ವವಿದ್ಯಾಲಯ ಅಂತ ಇದೆ ಜೊತೆಗೆ ಕೃಷಿ ವಿದ್ವ ವಿಶ್ವವಿದ್ಯಾಲಯ ಕಂಡುಬರು ಅಂತಂದ್ರ ಬೆಂಗಳೂರೊಳಗಡೆ ಅದೇ ರೀತಿ ಪ್ರಸಿದ್ಧ ಫ್ರೀಡಂ ಪಾರ್ಕ್ ಎಲ್ಲಿದೆ ಅಂತಂದ್ರೆ ಬೆಂಗಳೂರೊಳಗಡೆ ಇದೆ ಜೊತೆಗೆ ಲಾಲ್ ಬಾಗ್ ಇದೆ ಕಬ್ಬಣ್ ಪಾರ್ಕ್ ಇದೆ ಬಣ್ಣಪ್ಪ ಪಾರ್ಕ್ ಇದೆ ವಿಶ್ವೇಶ್ವರಯ್ಯ ವಸ್ತು ಸಂಗ್ರಹಾಲಯ ಒಳಗಡೆ ಇದೆ ಇಸ್ಕಾನ್ ಟೆಂಪಲ್ ಇದೆ ವಿಧಾನಸೌಧ ಇದೆ ವಿಕಾಸ್ ಸೌಧ ಇದೆ ಇಷ್ಟೆಲ್ಲವನ್ನು ಒಳಗೊಂಡಿರೋದು ಯಾವುದು ಅಂತಂದ್ರ ಬೆಂಗಳೂರು ಅದೇ ರೀತಿ ಬೆಂಗಳೂರಲ್ಲಿ ಕಂಡು ಬರ್ತಕ್ಕಂತಹ ಪ್ರಮುಖ ಸಂಸ್ಥೆಗಳು ಯಾವ್ಯಾವ್ದು ಅಂತ ನೋಡಿದ್ರೆ ಇಸ್ರೋದ್ ಕೇಂದ್ರ ಕಚೇರಿರೋದಲ್ಲಿ ಅಂತಂದ್ರೆ ಬೆಂಗಳೂರಲ್ಲಿ ಇದೆ ಹೆಚ್ ಐ ಎಲ್ ಅಂತಂದ್ರೆ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಅಂತ ಹೇಳ್ತೀವಿ ಇದ್ರ ಕೂಡ ಕಚೇರಿ ಇರೋದಲ್ಲಿ ಅಂತಂದ್ರೆ ಬೆಂಗಳೂರೊಳಗಡೆ ಅದೇ ರೀತಿ ಬಿಇ ಎಂ ಎಲ್ ಅಂತಾರೆ ಭಾರತ್ ಅರ್ತ್ ಮೂವರ್ಸ್ ಲಿಮಿಟೆಡ್ ಅಂತ ಹೇಳ್ತೀವಿ ಇದು ಕೂಡ ಸಂಸ್ಥೆ ಅಂತ ಒಳಗಡೆ ನೆಕ್ಸ್ಟ್ ಬಿಇ ಎಲ್ ಅಂತ ಭಾರತ್ ಎಲೆಕ್ಟ್ರಾನಿಕ್ ಲಿಮಿಟೆಡ್ ಅಂತ ಹೇಳ್ತೀವಿ ಇದು ಕೂಡ ಕಂಡುಬರು ಅಂತಾರೆ ಬೆಂಗಳೂರಲ್ಲಿ ಹೆಚ್ ಎಂ ಟಿ ಹಿಂದೂಸ್ತಾನ್ ಮಷಿನ್ ಟೂಲ್ಸ್ ಅಂತ ಹೇಳ್ತೀವಿ ಇದು ಕೂಡ ಬೆಂಗಳೂರಲ್ಲಿ ಇದೆ ಜೊತೆಗೆ ಈ ಒಂದು ಅಹ್ ದಕ್ಷಿಣ ಏಷ್ಯಾದ ಕೇಂದ್ರ ಕಚೇರಿ ಯಾವುದು ಅಂತಂದ್ರ ಸೊ ದಕ್ಷಿಣ ಏಷ್ಯಾದ ಈ ಕೇಂದ್ರ ಕಚೇರಿ ಕೂಡ ಅಂದ್ರೆ ನಾಸಾದ ಈ ಒಂದು ಹೆಡ್ ಕ್ವಾರ್ಟರ್ಸ್ ಕೂಡ ಎಲ್ಲೈತಿ ಅಂತಂದ್ರೆ ದಕ್ಷಿಣ ಏಷ್ಯಾದೊಳಗಡೆ ಎಲ್ಲೈತಿ ಕೇಂದ್ರ ಕಚೇರಿ ಅಂತಂದ್ರೆ ಬೆಂಗಳೂರು ಒಳಗಡೆ ಇದೆ ಜೊತೆಗೆ ರಾಷ್ಟ್ರೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಎಲ್ಲಿದೆ ಅಂತಂದ್ರೆ ಬೆಂಗಳೂರಲ್ಲಿ ಇದೆ ಜೊತೆಗೆ ರಾಷ್ಟ್ರೀಯ ಮರ ವಿಜ್ಞಾನ ಸಂಸ್ಥೆ ಕೂಡ ಎಲ್ಲಿದೆ ಅಂತಂದ್ರೆ ಮಂಗಳೂರು ಒಳಗಡೆ ಇದೆ ಅಂಡ್ ಕೇಂದ್ರ ಇಂಧನ ಸಂಶೋಧನಾ ಸಂಸ್ಥೆ ಎಲ್ಲೈತಿ ಅಂತಂದ್ರೆ ಬೆಂಗಳೂರೊಳಗಡೆ ಇದೆ ಸೊ ಇಷ್ಟೆಲ್ಲಾ ಸಂಸ್ಥೆಗಳು ಯಾವ್ದು ಐತಿ ಅಂತಂದ್ರೆ ಬೆಂಗಳೂರು ಇದೆ ಜೊತೆಗೆ ವಿಪ್ರೋದ ಕೇಂದ್ರ ಕಚೇರಿ ಕೂಡ ಎಲ್ಲಿದೆ ಅಂತಂದ್ರೆ ಬೆಂಗಳೂರು ಒಳಗಡೆ ಇದೆ ಇನ್ಫೋಸಿಸ್ ಕೇಂದ್ರ ಕಚೇರಿ ಇದೆ ಆಮೇಲೆ ರಾಮನ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಇನ್ಸ್ಟಿಟ್ಯೂಟ್ ನ ಕೇಂದ್ರ ಕಚೇರಿ ಅಥವಾ ರಾಮನ್ ಇನ್ಸ್ಟಿಟ್ಯೂಟ್ ಇರೋದಲ್ಲಿ ಅಂತ ಬೆಂಗಳೂರಲ್ಲಿ ಇದೆ ಜೊತೆಗೆ ಕರ್ನಾಟಕ ಲೋಕಸೇವಾ ಆಯೋಗದ ಕೇಂದ್ರ ಕಚೇರಿ ಇರೋದಲ್ಲಿ ಅಂತಂದ್ರೆ ಬೆಂಗಳೂರಲ್ಲಿದೆ ಮೈಸೂರು ಬ್ಯಾಂಕಿನ ಕೇಂದ್ರ ಕಚೇರಿಯಲ್ಲಿ ಇದೆ ಅಂತ ಬೆಂಗಳೂರಲ್ಲಿದೆ ಅಂಡ್ ಮೈಸೂರು ಸ್ಯಾಂಡಲ್ ಸೋಪ್ ತಯಾರಿಕಾ ಕಾರ್ಖಾನೆ ಅಲ್ಲಿ ಇದೆ ಅಂತ ಬೆಂಗಳೂರಲ್ಲಿ ಇಷ್ಟೆಲ್ಲ ಹೊಂದಿರತಕ್ಕಂಥದ್ದು ಯಾವುದು ಅಂತಂದ್ರೆ ಬೆಂಗಳೂರು ಸರ್ ಸಂಸ್ಥೆಗಳಂತಂದಾಗ ವಿಪ್ರೋ ಕೇಂದ್ರ ಕಚೇರಿ ಇದೆ ಇನ್ಫೋಸಿಸ್ ಕೇಂದ್ರ ಕಚೇರಿ ಇದೆ ರಾಮನ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಇದೆ ಕರ್ನಾಟಕ ಲೋಕಸೇವಾ ಆಯೋಗ ಅಂದ್ರೆ ಕೆಪಿ ಎಸ್ ಸಿ ಹೆಡ್ ಕೆಪಿಎಸಿ ಹೆಡ್ ಕ್ವಾರ್ಟರ್ ಇರುತ್ತೆ ಬೆಂಗಳೂರೊಳಗಡೆ ಮೈಸೂರು ಬ್ಯಾಂಕ್ ಕೇಂದ್ರ ಕಚೇರಿ ಇದೆ ಮೈಸೂರು ಸ್ಯಾಂಡಲ್ ಸೋಪ್ ತಯಾರಿಕಾ ಕಚೇರಿ ಇದೆ ಕೇಂದ್ರ ಇಂಧನ ಸಂಶೋಧನಾ ಕೇಂದ್ರ ಇದೆ ಜೊತೆ ರಾಷ್ಟ್ರೀಯ ಮರ ವಿಜ್ಞಾನ ಸಂಸ್ಥೆ ಇದೆ ರಾಷ್ಟ್ರೀಯ ತೋಟಗಾರಿಕಾ ಸಂಸ್ಥೆ ಇದೆ ನಾಸಾದ ಏಷ್ಯಾ ದಕ್ಷಿಣ ಏಷ್ಯಾದ ಕೇಂದ್ರ ಕಚೇರಿಯಲ್ಲಿ ಇದೆ ಅಂತಂದ್ರ ಬೆಂಗಳೂರಲ್ಲಿ ಇದೆ ಜೊತೆಗೆ ಎಚ್ ಎಂ ಟಿ ಹಿಂದೂಸ್ತಾನ್ ಮಷಿನ್ ಟೂಲ್ಸ್ ಕಚೇರಿಯಲ್ಲಿ ಇದೆ ಅಂದ್ರೆ ಬೆಂಗಳೂರಲ್ಲಿ ಇದೆ ಭಾರತ್ ಎಲೆಕ್ಟ್ರಿಕಲ್ ಲಿಮಿಟೆಡ್ ಅಂತಂದ್ರೆ ಬಿಇಎಲ್ ಅಂತ ಹೇಳ್ತೀವಿ ಸೊ ಇದು ಕೂಡ ಕಚೇರಿಯಲ್ಲಿದೆ ಅಂದ್ರೆ ಬೆಂಗಳೂರಲ್ಲಿ ಇದೆ ಸೊ ಬಿಇಎಂ ಎಲ್ ಭಾರತ್ ಅರ್ತ್ ಮೂವರ್ಸ್ ಲಿಮಿಟೆಡ್ ಅಂತ ಹೇಳ್ತೀವಿ ಬೆಂಗಳೂರು ಒಳಗಡೆ ಕಂಡು ಬರುತ್ತೆ ಕಚೇರಿ ಸೊ ಅದಂದ್ರೆ ಇಸ್ರೋ ಮತ್ತು ಹೆಚ್ ಐಎಲ್ ಕೇಂದ್ರ ಕಚೇರಿ ಕೂಡ ಇಲ್ಲಿ ಕಂಡು ಬರುತ್ತೆ ಅಂತಂದ್ರೆ ಬೆಂಗಳೂರೊಳಗಡೆ ಸೊ ಹಾಗಾದ್ರೆ ಪ್ರಸಿದ್ಧವಾಗಿರ್ತಕ್ಕಂಥ ಫ್ರೀಡಂ ಪಾರ್ಕ್ ಲಾಲ್ ಬಾಗ್ ಕಬ್ಬಣ್ ಪಾರ್ಕ್ ಬಣ್ಣಪ್ಪ ಪಾರ್ಕ್ ವಿಶ್ವೇಶ್ವರಯ್ಯ ವಸ್ತು ಸಂಗ್ರಹಾಲಯ ಇಸ್ಕಾನ್ ಟೆಂಪಲ್ ಜೊತೆಗೆ ವಿಧಾನಸೌಧ ಮತ್ತು ವಿಕಾಸ ಸೌಧ ಕೂಡ ಇಲ್ಲಿ ಕಂಡು ಬರ್ತಾವ ಅಂತ ಒಳಗಡೆ ಕಂಡು ಬರ್ತವೆ ಸೊ ಅದು ಬಿಟ್ರೆ ನೆಕ್ಸ್ಟ್ ಯಾವ್ದು ಅಂದ್ರೆ ವಿಶ್ವವಿದ್ಯಾಲಯಗಳಂದಾಗ ಒಂದು ರಾಜೀವ್ ಗಾಂಧಿ ಆರೋಗ್ಯ ಮತ್ತು ವಿಜ್ಞಾನಗಳ ವಿಶ್ವವಿದ್ಯಾಲಯ ಜೊತೆಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂದ್ರೆ ಬಿ ಆರ್ ಅಂಬೇಡ್ಕರ್ ಬಾಬಾ ಸಾಹೇಬ್ ಅಂದ್ರೆ ಇಲ್ಲಿ ಆ ಇದನ್ನ ಎರಡ್ ಸಾವಿರದ ಹದಿನೇಳರಲ್ಲಿ ಉದ್ಘಾಟನೆ ಮಾಡಿದ್ರೆ ಆಕ್ಚುಲಿ ಇದನ್ನ ಎರಡ್ ಸಾವಿರದ ಹದಿನೇಳರಲ್ಲಿ ನರೇಂದ್ರ ಮೋದಿ ಅವರು ಉದ್ಘಾಟನೆ ಮಾಡ್ತಾರೆ ಹೌದಾ ಬೇಸ್ ಅಂತ ಹೇಳ್ತೀವಿ ಬಿ ಎ ಎಸ್ ಸಿ ಬೇಸ್ ಅಂತ ಹೇಳ್ತೀವಿ ಬಾಬಾ ಸಾಹೇಬ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಅಂತ ಕೂಡ ಕರೀತಾರೆ ಅಂಡ್ ಬೆಂಗಳೂರು ವಿಶ್ವವಿದ್ಯಾಲಯ ಇದೆ ಆ ಬೆಂಗಳೂರು ವಿಶ್ವವಿದ್ಯಾಲಯ ಸಂಸ್ಕೃತ ವಿಶ್ವವಿದ್ಯಾಲಯ ಇದೆ ಜೊತೆಗೆ ಕೃಷಿ ವಿಶ್ವವಿದ್ಯಾಲಯ ಕೂಡ ಎಲ್ಲಿ ಕಂಡು ಬರುತ್ತೆ ಅಂತಂದ್ರೆ ಬೆಂಗಳೂರೊಳಗಡೆ ಇದೆ ಸೊ ಇದಿಷ್ಟು ಏನು ಅಂತಂದ್ರೆ ಬೆಂಗಳೂರು ಬಗ್ಗೆ ಇರ್ತಕ್ಕಂತಹ ಇನ್ಫಾರ್ಮೇಶನ್ ಸೊ ಇಲ್ಲಿಗೆ ಏನಾಯ್ತು ಅಂತಂದ್ರ ಮೂವತ್ ಒಂದು ಜಿಲ್ಲೆಗಳು ಕಂಪ್ಲೀಟ್ ಆದ್ದು ಸುಮಾರು ಒಂದು ಆರ್ ಪಾರ್ಟ್ಸ್ ಆಗಿದಾವೆ ಕರ್ನಾಟಕ ಜಿಲ್ಲೆಗಳ ಕುರಿತಾಗಿ ಏಳು ಪಾರ್ಟ್ಸ್ ಆಗಿದಾವೆ ಸೆವೆನ್ ಪಾರ್ಟ್ಸ್ ಇದಾವೆ ಕರ್ನಾಟಕದ ಜಿಲ್ಲೆಗಳ ಕುರಿತಾಗಿ ಸೊ ಈ ಜಿಲ್ಲೆಗಳನ್ನ ನೋಡಿ ಒನ್ ಬೈ ಟು ಅಂದ್ರೆ ಒಂದೇ ಜಿಲ್ಲೆಯಿಂದ ಹಿಡ್ಕೊಂಡು ಮೂವತ್ತೊಂದು ಜಿಲ್ಲೆಗಳು ಕಂ ಕಂಪ್ಲೀಟ್ ಆಗಿದೆ ಅಂಡ್ ಕರ್ನಾಟಕ ಜಿಯೋಗ್ರಫಿಯಿಂದ ಸ್ಟಾರ್ಟ್ ಮಾಡಿದ್ವಿ ಸೊ ಜಿಯೋಗ್ರಫಿಯನ್ನು ಹಿಡ್ಕೊಂಡು ಪಾರ್ಟ್ ಒನ್ ಆದ್ರೆ ನೆಕ್ಸ್ಟ್ ಜಿಲ್ಲೆಗಳಿದಾವೆ ಟೋಟಲ್ ಇದಾವೆ ಇದು ರಿಲೇಟೆಡ್ ಆಗಿ ಸೊ ಯಾರು ಹಳೆ ವಿಡಿಯೋ ನೋಡಿಲ್ಲ ಅವುಗಳನ್ನ ನೋಡಿ ಅಂಡ್ ಈ ಕ್ಲಾಸ್ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು